ಮಜ್ಜಾಗಿತ್ತು ಜಾಗ್ರಬೋಧಾಪೇಕ್ಷ ಸ್ವತಃ ಅಂದ್ರು. ಆ ಸ್ವಪ್ನದ ಅನೃತತ್ವ ಎಚ್ಚರದ ಅರಿವಿನನ್ನ ಹೋಲಿಸ್ಕೊಂಡು ಸ್ವಪ್ನ ಸುಳ್ಳು ಅಂತ ನೆನೆಸ್ಕೊಂಡದ್ದೇ ಹೊರತು ಸ್ವತಃ ಅಲ್ಲಿ ಅನೃತವಾಗಿಲ್ಲ. ಇದು ಹೇಗೆ ಇಲ್ಲಿ ಸತ್ಯವೋ ಅಲ್ಲಿ ಹಾಗೆ ಸತ್ಯ, ಇಲ್ಲಿ ಹೇಗೆ ಅದು ಅನೃತವೋ ಅಲ್ಲಿ ಇದು ಅನೃತ. ಹಾಗೆ ಸತ್ಯ ಅಂದ್ರೆ ಎರಡೆರಡು ತತ್ವಕಾಲ ಸತ್ಯ, ಸುಳ್ಳು ಅಂತಂದ್ರೆ ಎರಡು ಬಿಟ್ಟೋಗುತ್ತೆ, ಎರಡೂ ಸುಳ್ಳು. ಬಿಟ್ಟೋಗೋದೇ ಸುಳ್ಳಿಗೆ ಲಕ್ಷಣವೇ ಹೊರತು ತೋರೋದು ಅರ್ಥಕ್ರಿಯಾಕಾರಿತ್ವ ಅಲ್ಲ. ಅರ್ಥಕ್ಕೆ ಕುಡಿಯೋ ಬರುತ್ತೆ ನೀರು, ಅದನ್ನ ಸತ್ಯ. ಕೈ ಹಾಕಿದ್ರೆ ಒದ್ದೆ ಆಗುತ್ತೆ, ಪಂಚಾಯತ್ ಬದ್ದೆ ಆಗುತ್ತೆ, ಅದು ಅದಲ್ಲ. ಸ್ವಪ್ನದಲ್ಲೂ ತತ್ಕಾದ್ರೆ ಬೆಂಕಿ ಬಟ್ಟೆ ಸುಡ್ತಿತ್ತು, ನೀ ಕೈಗೆ ನೀರು ಹಾಕಿದ್ರೆ ತಣ್ಣಗಾಗ್ತಿತ್ತು, ಅಲ್ಲೇನು ಇಲ್ಲ. ಅದು ಅರ್ಥಕ್ರಿಯಾಕಾರಿತ್ವ ಸತ್ಯಕ್ಕೆ ಲಕ್ಷಣವಲ್ಲ. ಕಣ್ಣು ಹಿಂದೆ ಕಾಣೋ ಸತ್ಯಕ್ಕೆ ಲಕ್ಷಣ ಅಲ್ಲ. ಎಲ್ಲರೂ ಒಪ್ಕೊಂಡಿರೋದು ಸತ್ಯಕ್ಕೆ ಲಕ್ಷಣ ಅಲ್ಲ. ಸತ್ಯಕ್ಕೆ ಏನೇನು ಯಾವ ಸತ್ಯಕ್ಕೆ ಲಕ್ಷಣ, ಯಾವ ದೇಶ ಕಾಲ ಅವಸ್ಥೆಯಲ್ಲಿ ಮಾರ್ಪಾಡಾಗದೇ ಇರೋದೇ ಸತ್ಯಕ್ಕೆ ಲಕ್ಷಣ. ಅದು ಅವ್ಯಭಿಚರಿತವಾದ ಸತ್ಯಕ್ಕೆ ಲಕ್ಷಣ. ಅದು ಇದು ಒಂದಕ್ಕೆ ಹೊಂದೋದು, ಇನ್ಯಾವುದಕ್ಕೆ ಹೊಂದಲ್ಲ. ವಿಶೇಷ ಆಕಾರ ಮಾತ್ರಂತು ಸರ್ವೇಷಾಂ, ವಿಶೇಷ ಆಕಾರ ಮಾತ್ರಂತು ಸರ್ವೇಷಾಂ ಇಚ್ಛಾ ಪ್ರತ್ಯಯ ನಿಮಿತ್ತಮಿತಿ, ಇಚ್ಛಾ ಪ್ರತ್ಯಯ ನಿಮಿತ್ತಂ ಇತಿ ವಾಚಾರಂಭಂ ವಿಕಾರೋ ನಾಮಧೇಯಂ ಅನೃತಂ, ವಾಚಾರಂಭಂ ವಿಕಾರೋ ನಾಮಧೇಯಂ ಅನೃತಂ ತ್ರೀಣಿ ರೂಪಾಣಿ ಇತ್ಯೇವ ಸತ್ಯಂ, ತ್ರೀಣಿ ರೂಪಾಣಿ ಇತ್ಯೇವ ಸತ್ಯಂ ಸರ್ವೇಷಾಂ ವಿಶೇಷ ಆಕಾರ ಮಾತ್ರಂ. ಎಲ್ಲವೂ ಒಂದು ವಿಶೇಷ ಆಕಾರನೇ, ಒಂದು ನಾಮ ರೂಪ ಕ್ರಿಯೆ ಇದು ಈ ವಿಶೇಷದ ಆಕಾರ. ಆಕಾರನೇ ಒಂದು ಗೊತ್ತಾದಂತಹ ಒಂದು ಪ್ರತ್ಯಯ ಬರುತ್ತೆ. ಏನೇನು ಹಸು ಅಂದ್ಕೊಂಡ್ಲೆ ಒಂದು ವಿಶೇಷ ಆಕಾರ ಬರುತ್ತೆ. ಮಾವಿನ ಹಣ್ಣು ಒಂದು ಆಕಾರ ಬರುತ್ತೆ. ತೆಂಗಿನ ಮರ ಅನ್ನೋ ಆಕಾರ ಬರುತ್ತೆ. ತೆಂಗಿನ ಮರದ ಆಕಾರಕ್ಕೂ ಮಾವಿನ ಹಣ್ಣಿನ ಆಕಾರಕ್ಕೂ ಹಸುವಿನ ಆಕಾರಕ್ಕೂ ಒಂದೇ ಆಕಾರ ಅಲ್ಲ. ಅದು ತೆಂಗಿನ ಮರ ಉದ್ದ ಹೋಗುತ್ತೆ, ಮಾವಿನ ಮಣಿ ಹೇಳುವ ಹಸು ನಾಲ್ಕು ಪ್ರಾಣಿ ಮನುಷ್ಯ ಅದ ಎಲ್ಲ ಆ ವಿಶೇಷ ಆಕಾರ ಮಾತ್ರವಾಗಿರುತ್ತೆ ಎಲ್ಲವೂ. ಅದರಿಂದ ವಿಶೇಷ ಆಕಾರ ಮಾತ್ರ ಸರ್ವೇಶ ಎಲ್ಲವೂ ಪ್ರತ್ಯಯದ ವಿಶೇಷ ಆಕಾರ ಮಾತ್ರ ಅಂತ. ಪ್ರತ್ಯಯದಲ್ಲೇ ಮನಸ್ಸಿನಲ್ಲೇ ಒಂದು ವಿಶೇಷ ಆಕಾರ, ಕೊಳಸಿನಲ್ಲೇ ಹೇಗೆ ಎಲ್ಲ ವಿಶೇಷ ಆಕಾರ ಮಾತ್ರವೋ ಈ ಜಾಗೃತದಲ್ಲೂ ಪ್ರತಿಯೊಂದು ಮನಸ್ಸಿನ ವಿಶೇಷ ಆಕಾರ ಅಷ್ಟೇ. ಮನಸ್ಸು ಬಿಟ್ಟು ತೋರಿಸ ಪ್ರಪಂಚ ಅಲ್ಲ. ಈ ಮನಸ್ಸು ಬಿಟ್ಟು ಪ್ರಪಂಚ ತೋರಿಸೋದಾಗಿದ್ದರೆ ಪ್ರಪಂಚ ಸತ್ಯನ ಒಪ್ಕೊಳ್ತಿದ್ದೆ. ಈ ಮನಸ್ಸಿನ ವಿಶೇಷ ಆಕಾರ ಬಿಟ್ಟು ನಾಮವೂ ಇಲ್ಲ, ರೂಪವೂ ಇಲ್ಲ, ಕ್ರಿಯೆಯೂ ಇಲ್ಲ, ಏನೂ ಇಲ್ಲ. ಅಷ್ಟು ಮನಸ್ಸಿನ ವಿಶೇಷ ಆಕಾರಕ್ಕೆ ಹೆಸರು. ಹೇಗೆ ಮಣ್ಣು ಬಿಟ್ಟು ತೋರಲ್ವೋ, ಮಣ್ಣಲ್ಲೇ ತೋರುತ್ತೋ, ಮಣ್ಣಲ್ಲೇ ಅಡುಗುತ್ತೋ, ಮಣ್ಣೇನೋ ಗಡಿಗೆ ಇರೋದು ಎಲ್ಲ ಮನಸ್ಸಲ್ಲೇ ಉಂಟಾಗಿ ಮನಸ್ಸಲ್ಲೇ ತೋರಿ ಬಳಸಿರೋದೆಲ್ಲ ಮನಸ್ಸೇ. ಮನಸ್ಸಿನ ವಿಶೇಷ ಆಕಾರ ಮಾತ್ರವೇ ಪ್ರಪಂಚ ಅಂದ್ರೆ ಅದರಿಂದ ಅದೆಲ್ಲ ಮಿಥ್ಯಾ ಪ್ರತ್ಯಯ. ಮನಸ್ಸಲ್ಲಿ ಯಾಕೆ ವಿಶೇಷ ಆಕಾರ ಬಂತೋ? ಆತ್ಮನ ಹರಿದೇ ಇರುವ ನಿಮಿತ್ತಿಂದ ಮಿಥ್ಯಾ ಪ್ರತ್ಯಯ. ಮಿಥ್ಯೈವ ಪ್ರತ್ಯಯ, ಮಿಥ್ಯಾರೂಪ ಪ್ರತ್ಯಯ, ಮಿಥ್ಯಾ ಪ್ರತ್ಯಯ ಸುಳ್ಳಾದ ಪ್ರತ್ಯಯ. ಪ್ರತ್ಯಯ ಅದು ಒಂದು ತಿಳುವಳಿಕೆ, ಸುಳ್ಳಾದ ತಿಳುವಳಿಕೆ. ಇದು ಇದು ಕುರ್ಚಿ, ಇದು ಬೀರು, ಇದು ಚಾಪೆ ಅಂತ ಮಿಥ್ಯಾ ಇರೋ ಎಲ್ಲವೂ ಅರಿವೆ. ಶುದ್ಧ ಚೈತನ್ಯಕ್ಕೆ ನಾಮ ರೂಪ ಗುಣ ಕ್ರಿಯೆ ದ್ರವ್ಯ ಜಾತಿ ಸಂಬಂಧ ಎಲ್ಲ ಹೆಸರು ಹೇಳ್ಕೊಳ್ಳಿ. ಚೈತನ್ಯಕ್ಕಿಂತ ಬೇರೆ ಯಾವುದು ಇಲ್ಲೇ ಇಲ್ಲ. ಬೇರೆ ಅಂತ ಅನ್ನೋದ್ರೆ ಮಿಥ್ಯಾಪ್ರತ್ಯಯ. ಆ ಮಿಥ್ಯಾಪ್ರತ್ಯಯ ನಿಮಿತ್ತವಾಗಿ ಈ ಎಲ್ಲ ವಿಶೇಷ ಆಕಾರ ಸೋರತೆ ಅಂತ. ಆದ್ರಿಂದ ಇದೆಲ್ಲ ಬರೀ ಬಾಯಿನ ಚಾಪೆ ಬಾಯಿನ ತಯಾರಾಗಿದೆ ಹೊರತು ವಾಚಾರಂಭಣ. ವಾಚಾರಂಭಣ ವಾಗಾಲಂಬನ ಬಾಯಿಂದ ತಯಾರಾಗಿದೆ. ಮಕ್ಕಳು ಅಮ್ಮ ಆಟ ಮಾಡ್ತಾರಲ್ಲಪ್ಪ, ಮಕ್ಕಳ ಅಮ್ಮ ಆಟದಲ್ಲಿ ಅದು ಒಂದು ಡಾಕ್ಟರ್ ಇರುತ್ತೆ, ಒಂದು ಮಗು ಇರುತ್ತೆ, ಒಂದು ಅಡುಗೆ ಮನೆ ಇರುತ್ತೆ, ಒಂದು ಅಪ್ಪ ಇರುತ್ತೆ, ಒಂದು ಅಮ್ಮ ಇರುತ್ತೆ, ಒಂದು ಪಾತ್ರೆಲ್ಲ ಇಟ್ಕೊಂಡಿದ್ದಾರೆ. ಎಲ್ಲ ಇದೆ, ಪ್ಲಾಸ್ಟಿಕ್ ಚೂರುಗಳು ಇಟ್ಕೊಂಡಿರ್ತಾರೆ ಅಷ್ಟೇ, ಅದು ಆಟ ಆಡ್ತಾ ಇರುತ್ತೆ ಅಷ್ಟೇ. ಎಲ್ಲವೂ ಜ್ಞಾನದ ಪ್ರಕಾರ ಒಂದು ನಾವು ಆಡ್ತಾ ಇರೋದು ಅಮ್ಮ ಆಟ, ಮಕ್ಕಳ ಅಮ್ಮ ಆಟ ಇದೆ. ಹಾಗಾಗಿ ಬರೀ ಬಾಯಿ ಯಾರಾಗಿರೋದು ನಾಮಧೇಯ ಅಷ್ಟೇ. ಇದೆಲ್ಲ ಅನೃತ, ಅನೃತ ಅಂದ್ರೇನೋ ಸುಳ್ಳಾಗಿರೋದು, ನಿಜವಾಗಿ ಏಕರೂಪವಾಗಿರೋದಲ್ಲ. ಆದ ಹಾಗಾದ್ರೆ ಇಲ್ಲಿ ಯಾವುದು ದೃಷ್ಟಾಂತದಲ್ಲಿ ಮೂರು ರೂಪವೇ ಹೇಗೆ ತೋರ್ತಾ ಇರೋದು? ಒಂದು ಹಂತಕ್ಕೆ ತ್ರೀಣಿ ರೂಪ ಅಣಿಯುತ್ತೆ ಸತ್ಯ. ಆ ತ್ರೀಣಿ ರೂಪ ಅಣಿಯೋದು ಪ್ರತ್ಯಯ ಮಾತ್ರ ಸತ್ಯ, ಪ್ರತ್ಯವೂ ಚೈತನ್ಯ ಮಾತ್ರ ಮುಂದಕ್ಕೆ ಹೋಗ್ತಾರೆ. ಒಂದು ಹಂತಕ್ಕೆ ತ್ರೀಣಿ ರೂಪ ಅಣಿಯುತ್ತೆ ಸತ್ಯಂ, ಏನೋ ಕೆಂಪು ಬಿಳುಪು ಕಪ್ಪೆ ಎಲ್ಲ ತೇಜೋ ಬಂಧ ಅಂತ ತೋರ್ತಾ ಇದೆ. ತೇಜೋ ಬಂಧಗಳು ಕೆಂಪು ಬಿಳುಪು ಕಪ್ಪಿಡ ತೇಜಸ್ಸಲ್ಲಿ ಅಗ್ನಿಯಲ್ಲಿ ಕೆಂಪ ಇರೋದು ತೇಜಸ್ ಇದು ರೂಪ ಅಗ್ನಿ ರೂಪ,
ಕಪ್ಪು ಭೂಮಿದು, ಬಿಳುಪು ನೀರಿಂದು, ಅಪಾಕಾದ ಜ್ಞಾನಕ್ಕಿತ್ತು ಆಚಾರಂಭ ವಿಕಾರೋ ನಾಮಧೇಯಂ ತ್ರಿರೂಪಾಣಿ ಇತ್ತು ಸರ್ವತ್ರಾಪಿ. ಆದಿತ್ಯಸ್ಯ ರೋಹಿತಂ ರೂಪಂ ಯಚ್ಚುಕ್ತಂ ಯಕ್ಕಷ್ಟಂ ಅಪಾಕಾದಾದಿತ್ಯಾದಾದಿತ್ಯಸ್ತಂ ತ್ರಿರೂಪಾಣಿ ಇತ್ಯವೇ ಸತ್ಯಂ ನಗಡ ಗಡಗಡ ಚಕಟಡಿ ತ್ರಿರೂಪಾಣಿ ಇತ್ಯವೇ ಜಾಕ್ಟ್ ಹೊಡಿದಿ. ಮೂರು ರೂಪ ಕಂಡ್ರೋ ಬರು ಮತ್ತು ಮೂರು ರೂಪ, ಮೂರು ರೂಪ ಮೂರು ಒಂದೇ ಪ್ರತಿಯ ಮೂರು ತೋರ್ಸಕ ಪ್ರತಿ ಮೂರು ರೂಪ ಮೂರು ಪ್ರತಿಯ ಒಂದು ಪ್ರತಿಯ ಅದು ಹಾ ಮತ್ತೆ ಮೂರು ಹೆಂಗಾಯ್ತು ನೂರು ಒಂದು ನೂರು ನೂರು ಒಂದು ನೂರು ಹೆಂಗಾಯ್ತು ಅದು ಮನಸ್ಸಿನ ನೂರು ಒಂದು ಪ್ರತ್ಯಯ ಮೂರು ಒಂದು ಪ್ರತ್ಯಯ ಎಲ್ಲ ಮನಸ್ಸಿನ ಮನಸ್ಸಿನ ಪ್ರತ್ಯಯವಲ್ಲ ಈ ಗುಳ್ಳೆಯಲ್ಲಿ ಹೇಗೆ ನೀರಿನ ವ್ಯಾಪ್ತವಾಗಿದೆಯೋ ಮನಸ್ಸಿನ ಪ್ರತ್ಯಯವಲ್ಲ ಒಳಗಿನ ಚೈತನ್ಯದಿಂದ ವ್ಯಾಪ್ತವಾಗಿದೆ. ಅರಿವು ಬಿಟ್ಟು ಪ್ರತ್ಯಯ ಇಲ್ಲ. ಪ್ರತ್ಯಯ ಏನು ಗೊತ್ತ ನಿಮಗೆ? ಆಕಾರ, ಮನಸ್ಸಿನ ವೃತ್ತಿ ಆಕಾರ ಪ್ರತ್ಯಯ ಒಂದೇ ಅರ್ಥ. ಆನೆ ಕೂಡಲೇ ಒಂದು ಚಿತ್ರ ಬರ್ತಲ್ವ ಮನಸ್ಸಿಗೆ, ಬರ್ತಾ ಇಲ್ವಾ? ಆನೆ ಕೂಡಲೇ ಹಲಸಿನ ಹಣ್ಣು ಅಂದ್ರೆ ಎಪ್ಪಾಗುತ್ತೆ ಇಲ್ವಾ? ಆ ಮನಸ್ಸಿನ ಚಿತ್ರ ಬರ್ತಲ್ಲ ಹಲಸಿನ ಹಣ್ಣಿನ ಚಿತ್ರ ಆನೆಯ ಚಿತ್ರ, ಅದಕ್ಕೆ ಪ್ರತ್ಯಯ ವೃತ್ತಿ ಆಕಾರ. ಆ ಪ್ರತ್ಯಯ ವೃತ್ತಿ ಈ ಕಡೆಯಿಂದ ಪ್ರತ್ಯಯ ವೃತ್ತಿ ಆಕಾರ ಹಸ್ಕೊಂಡಿದೆ, ಒಳಗಡೆ ಮೇಲೆ ಆತ್ಮನೇ ಅದು. ಹೇಗೆ ಗುಳ್ಳೆ ಅಂತ ನಮ್ ನೋಡೋ ಕಡೆಯಿಂದ ಹಂಚ್ಕೊಳ್ತೀವಿ ಹೊರತು ಅದು ಇರೋ ಕಡೆಯಿಂದ ಅದೇನೋ ನೀರೇ, ನೀರಿಗಿಂತ ಬೇರೆ ಏನು ಗುಳ್ಳೆ ಇಲ್ಲ. ಹಾಗೆ ಪ್ರತ್ಯಯ ಅನ್ನೋದು ಪ್ರಪಂಚ ಕಡೆಯಿಂದ ವ್ಯವಹಾರ ಕಡೆಯಿಂದ ಪ್ರತ್ಯಯ ಆಕಾರ ವೃತ್ತಿ ಸ್ವರೂಪ ಏನು ಕೇಳಿದ್ರೆ ಆತ್ಮನೇ ಅದು. ಹಾಗಾಗಿ ತ್ರಿರೂಪಾಣಿತ್ಯ ತಾನಪಿ ಆಕಾರ ವಿಶೇಷ ಅನ್ಯಪಿ ಆಕಾರ ವಿಶೇಷತಃ ಅನೃತಂ ಸ್ವತಃ ಅನೃತಂ ಸ್ವತಃ ಸನ್ಮಾತೃ ರೂಪತೆಯ ಸತ್ಯಂ ಸನ್ಮಾತೃ ರೂಪತೆಯ ಸತ್ಯಂ. ಮೂರು ರೂಪ ಅನ್ನೋದ್ರೂ ಸತ್ಯನಾ? ಮೂರು ರೂಪ ಅನ್ನೋದಾದ್ರೂ ನಿಜವೋ ಅಂದ್ರೆ ತಾನ್ಯಪಿ ತಾನ್ಯಪಿ ತ್ರಿ ರೂಪ ಆ ಮೂರು ರೂಪ ಅನ್ನೋದು ಕೂಡ ಆ ಆಕಾರ ವಿಶೇಷ ಅಂದ್ರೆ ಸ್ವತಃ ಅನೃತಂ ಸ್ವರೂಪದಿಂದ ಅದು ಸುಳ್ಳೆ. ಆ ಮೂರು ಆಕಾರ ವಿಶೇಷ ಅನ್ನೋದು ಕೂಡ ಒಂದು ಹಂತದ ಉಪದೇಶವೇ ಹೊರತು ಅಲ್ಟಿಮೇಟ್ ಅಲ್ಲ, ಫೈನಲ್ ಅಲ್ಲ, ಕೊನೆಯ ಉಪದೇಶ ಅಲ್ಲ. ಅದು ಒಂದು ಸ್ಟೆಪ್ ಕರ್ಕೊಂಡು ಹೋಗಕ್ಕೆ ಒಂದು ಹಂತಕ್ಕೆ ಮೂರು ರೂಪ ತನ್ನ ನಿಲ್ಲಿಸಿದೀವಿ, ಅದು ಮುಂದಕ್ಕೆ ಹೋಗ್ತೀವಿ ನಾವು. ಮುಂದಕ್ಕೆ ಹೋದ್ರೆ ಇದು ಹಾರೋಯ್ತು, ಮೂರು ರೂಪ ಅನ್ನೋದು ಹಾರೋಯ್ತು. ಅವಾಗ ಏನಾಯ್ತು? ಸನ್ಮಾತ್ ರೂಪತೆಯ ಸತ್ಯಂ, ಅದೇ ಸನ್ಮಾತ್. ಸನ್ಮಾತ್ ನಾಮ ಸತ್ಸ್ವರೂಪ. ಸತ್ಸ್ವರೂಪ ಅನ್ನೋದು ಕೂಡ ವ್ಯವಹಾರ ದೃಷ್ಟಿಯಿಂದ ಹೇಳ್ಬೇಕು. ಆ ಸತ್ತು ಅದು ಅಲ್ಲಿ ಹೇಳ್ತಲ್ಲ, ಸತ್ತುನ ಪದಕ್ಕೂ ಪ್ರತ್ಯಕ್ಕೂ ಅದು ವಿಷಯವಲ್ಲ. ಇವುಗಳ ಬಗ್ಗೆ ಇರುವಿಕೆಯನ್ನು ಇಟ್ಕೊಂಡು ಅದು ಸನ್ಮಾತ ಅಂತೀವಿ. ಇರುವ ಪುಸ್ತಕ, ಇರುವ ಬಾಕ್ಸು, ಇರುವ ಚಮಚ, ಇರುವ ಡಬ್ಬಿ, ಇರುವ ಗೋಡೆ, ಇರುವ ಇದು ಇದು ಮಾನಿಟರ್ ಇಟ್ಕೊಂಡು ಅದು ಇರುವ ಅಂತ ಅಂತಿದ್ದೀವಿ ಹೊರತು ಈ ವಿಶೇಷವಲ್ಲ ತೆಗೆದುಬಿಟ್ರೆ ಇರುವ ಅನ್ನೋದು ಇರಲ್ಲ. ಇರುವ ಅನ್ನೋದು ಒಂದು ಅಲ್ಲ, ಇರುವ ಇರಲ್ಲ ಅಲ್ಲ, ಇರುವ ಅನ್ನೋದು ಅಲ್ಲ ಅದು. ಇರುವ ಅನ್ನೋ ಪದಕ್ಕೆ ಪ್ರತ್ಯೇಕ ವಿಷಯವಲ್ಲ. ಹಾಗಾಗಿ ಮೌನ ಮೌನ ಅಂದರೆ ಯಾವ ಶಬ್ದ ಪ್ರತ್ಯೇಕ ವಿಷಯವಲ್ಲ. ಸನ್ಮಾತ್ರ ರೂಪತೆಯ ಸದ್ಮಾತ್ವಾದ ರೂಪದಿಂದ ಸತ್ವಾಗಿದೆ. ಪ್ರಾಕ್ ಸದಾತ್ಮ ಪ್ರತಿಬೋಧಾತ್ ಪ್ರಾಕ್ ಸದಾತ್ಮ ಪ್ರತಿಬೋಧಾತ್ ಸ್ವವಿಷಯೇಪಿ ಸರ್ವಂ ಸತ್ಯಮೇವ ಸ್ವವಿಷಯೇಪಿ ಸರ್ವಂ ಸತ್ಯಮೇವ ಸ್ವಪ್ನದೃಶ್ಯ ಇವೇತಿ ಸ್ವಪ್ನದೃಶ್ಯ ಇವೇತಿ ನ ಕಶ್ಚಿದ್ ವಿರೋಧ ನ ಕಶ್ಚಿದ್ ವಿರೋಧ. ಹಾಗಾದ್ರೆ ಎಲ್ಲವೂ ಸುಳ್ಳು, ಎಲ್ಲವೂ ಸತ್ಸ್ವರೂಪವೇ, ಸನ್ಮಾತ್ರವೇ ಅಂತಂದ್ರೆ ಈ ಕರ್ಮಕಾಂಡ ಗತಿ ಏನು, ಉಪಾಸನಾ ಕಾಂಡ ಗತಿ ಏನು, ವ್ಯವಹಾರ ಗತಿ ಏನು, ನಿಮ್ಮ ಸುಖ ದುಃಖಾದಿಗಳು ಆಗತ್ತಲ್ಲ, ಹಸಿವು ಬಾಯಾರಿಕೆ ಆಗತ್ತಲ್ಲ, ನಾವು ಮನಸ್ಸರ ಮಾತಾಡ್ತೀವಲ್ಲ, ವ್ಯವಹಾರ ಮಾಡ್ತೀವಲ್ಲ, ಇದಕ್ಕೆಲ್ಲ ಗತಿ ಏನು ಅಂದ್ರೆ ಅಯ್ಯ ಆತ್ಮಜ್ಞಾನ ಆಗೋ ಮುಂಚೆ ಇದೆಲ್ಲಕ್ಕೂ ಅಸ್ತಿತ್ವ ಉಂಟು ಕಣಯ್ಯ. ಆತ್ಮಜ್ಞಾನವಾದ ಮೇಲೆ ಪ್ರಶ್ನೆಯೂ ಇಲ್ಲ, ಉತ್ತರವೂ ಇಲ್ಲ. ಹೇಗೆ ಎಚ್ಚರವಾಗುವವರಿಗೆ ಸ್ವಪ್ನ ಸತ್ಯವಾಗಿಯೇ ತೋರಿಸ್ತೋ, ಆದರೆ ಎಚ್ಚರ ಆದ್ಮೇಲೆ ಸುಳ್ಳಾಗ್ಬೋದು, ಆದರೆ ಸ್ವಪ್ನದಲ್ಲಿ ಇದ್ದಾಗ ಸುಳ್ಳಾಗಿತ್ತೋ? ಸ್ವಪ್ನದಲ್ಲಿ ಹಾವು ಬಂತು ಇಟ್ಕೋ, ಇದು ಸ್ವಪ್ನದ ಹಾವು ಅಂತ ಹೇಳಿ ಆ ಬಾಯೊಳಗೆ ಬರ್ಲಿಡಕ್ಕೆ ಹೋಗ್ತಾನೋ? ಏನ್ ಮಾಡ್ತಾನೆ? ಪದಾಯಿತು ಮಾರಭಂತೆ, ಇದು ಹಸ್ತೀವ ಸರ್ಪೋವ ಅಭಿಮುಖ ಆಗಚ್ಚತಿ ತಂದೃಷ್ಟ ಪದಾಯಿತು ಮಾರಭಂತೆ. ಅನ್ಯದು ಧನಕನಕ ವಾಹನಾದಿ ವಸ್ತೂನಿ ಪ್ರದರ್ಶಿಸಂತೆ ಹೆಚ್ಚೆ ತಂಪ್ರತಿ ಅಭಿಮುಖಾಭವಂತಿ. ಹ್ಞೂ, ಧನಕನಕ ವಾಹನ ವಸ್ತು ಬಿಟ್ರೆ ಹಾಲು ಕಣ್ಣು ಅರಳಿಸ್ಕೊಂಡು ಆ ಕಡೆ ಹೋಗ್ತಾರೆ. ಹಾವು ಚೇಳು ಆನೆ ಹುಲಿ ಸಿಂಹ ಬಂತು ಅಂದ್ರೆ ಹೊಟ್ಟಕ್ಕಿತ್ತಾರೆ. ಇದು ತತ್ಕಾಲ ಪಶ್ವಾದಿಭಿ ಸಮಾನೋ ವ್ಯವಹಾರ ವಿಪತ್ತಿ ಮತಾಮಿ ಪುರುಷಾಣಾಂ
न केवलं प्राकृतानां अजादिपालानां पुरुषाणामयं व्यवहारः किन्तु उत्पत्तिमतां पंडितानां षक्षोस्थ पंडितानामपि तत्काले पश्वादिभिः समानो व्यवहारः अनुकूले प्रवर्तन्ते प्रतिकूले च निवर्तन्ते एवमा एवं किल सदात्म सत्य आत्म आत्मा स्वरूप सत्स्वरूप सन्मात्र स्वरूप प्रतिबोधो नाम अवगम अवगति ज्ञान अनुभव अनुभूति अर्थ सत्स्वरूप अदे परमार्थ अंदे तम तम विषय विषय क्षेत्र फील्ड आया फील्ड कर्मकांड सत्यकड़ కర్మకర్ కర్మయోగ ఉంటూ కామ్యకర్మ ఉంటూ ఆభిచారిక కర్మాది ఉంటూ నిషేధ కర్మ ఉంటూ గండా కుడియోగం ఉంటూ అత్యాచారం ఉంటూ కల్తలం ఉంటూ ఎలా ఉంటుంది శాస్త్రీయ కర్మ ఉంటుంది అజ్ఞాన ఇవరికి దేహేంద్రియమనో బుద్ధియన్న నాను అనుకోండు ప్రపంచ నోడతా ఇరువురికి విహిత ప్రతిషిద్ధ కామ్య ఎల్ల కర్మ ఉంటూ ఉపాసనీ ఉంటూ వ్యవహార లౌకిక వ్యవహారం ఉంటూ సత్యత్వ బుద్ధి ఇద్మేలె వ్యవహార హెంగ ఇల్దే ఇరుతె ಸತ್ಯತ್ವ ಬುದ್ಧಿ ಕಿತ್ತಾಕ್ಬಿಟ್ಟ ಅಂದ್ರೆ ಇವಾಗ ಅಲ್ಲಿ ಕಪ್ಪೆ ಸಿಪ್ಪಿಲ್ಲ ಅಂದ್ರೆ ಯಾಕೆ ತಗೊಳಕ ಬೆಳ್ಳಿ ಇಲ್ಲ ಅಂತಂದ್ರೆ ತಗೊಳಕ್ ಯಾಕೆ ಹೋಗಲ್ಲ ಅಂತ ಕೇಳ್ತೀರಾ ಕಪ್ಪೆ ಸಿಪ್ಪು ಅದು ಬೆಳ್ಳಿ ಇಲ್ಲ ಅಂತ ಗೊತ್ತಾದ್ಮೇಲೆ ಯಾಕೆ ತಗೊಳಕ್ ಹೋಗಲ್ಲ ಬೆಳ್ಳಿನ ಅಂತ ಕೇಳ್ತೀರಾ ನೀವು ಬೆಳ್ಳಿ ಯಾಕೆ ತಗೊಳಕ್ ಹೋಗ್ತಾರೆ ಬೆಳ್ಳಿ ಇದ್ದ ತಾನೆ ತಗೊಳಕ್ ಹೋಗೋದು ಇದು ಕಪ್ಪೆ ಸಿಪ್ಪು ಬೆಳ್ಳಿ ಅನ್ಕೊಂಡ್ಬಿಟ್ಟಿದ್ದ ಹೋದ ಇವು ಬೆಳ್ಳಿ ಅಂತ ಹೇಳ್ಬಿಟ್ರು ಅಲ್ಲರಿ ಕಪ್ಪೆ ಸಿಪ್ಪು ಕಂಡ್ರಿ ಅಂದ ಹೌದಾ ಅಂದ ಮತ್ತೆ ತಗೊಳಕ್ ಯಾಕೆ ಹೋಗಲ್ಲ ಅಂದ್ರೆ ಹಾ ಅಲ್ಲಿ ಪ್ರಶ್ನೆ ತಪ್ಪಾಗತ್ತೆ ಅಜ್ಞಾನದಿಂದ ಪ್ರವರ್ತನ ಆದವನಿಗೆ ಅಜ್ಞಾನ ಹೋದ್ಮೇಲೆ ಯಾಕೆ ಪ್ರವೃತ್ತಿ ಆಗಲ್ಲ ಅಂತಂದ್ರೆ ಅಜ್ಞಾನ ಇದೆಯಾದ್ರೆ ಪ್ರವೃತ್ತಿ ಆಗಲ್ಲ ಅಜ್ಞಾನದಿಂದ ಪ್ರವೃತ್ತಿ ಆದ್ಮೇಲೆ ಅಜ್ಞಾನ ಹೋದ್ಮೇಲೆ ಪ್ರವೃತ್ತಿ ಆಗೋದಿಲ್ಲ ಅಜ್ಞಾನ ಅಂತ ಹೋಗಿದೆ ಅವಾಗ ಇವನು ಕಾಮನ್ ಸೆನ್ಸ್ ಇಲ್ಲವ ನಿನ್ನೆ ಆ ಕೃಪಾಲು ಮಹಾರಾಜ್ ಅಂತ ಹೇಳಿ ಒಬ್ರದ್ದು ಇದು ಕಳಿಸಿದ್ರು ನನಗೆ ಒಂದು ಮೆಸೇಜ್ ಮಾಡಿದ್ರು ಫಾರ್ವರ್ಡ್ ಮಾಡಿದ್ರು ರವಿ ಅಂತ ಟ್ರಸ್ಟು ಅವರು ಶಂಕರಾಚಾರ್ಯರು ಸಿಕ್ಕಾಪಡೆ ಬೈದಿದ್ದಾರೆ ಎಲ್ಲ ಮಿಥ್ಯೆ ಅಂತಾರೆ ಭ್ರಾಂತಿ ಅಂತಾರೆ ಅಜ್ಜುನಲ್ಲೇ ಹಾವಿನಂತೆ ಅಂತಾರೆ ಅವರು ಭಿಕ್ಷೆ ಮಾಡಲ್ವೋ ಅವ್ರು ಊಟ ಮಾಡಲ್ವೋ ಅವ್ರ ಪ್ರಪಂಚ ಕಾಣಲ್ವೋ ಅವರೆಲ್ಲ ಕಡಿಮೆ ಏನು ಕಾಮನ್ ಸೆನ್ಸ್ ಇಲ್ಲ ಅವರಿಗೆ ಒಂದು ಸಾಮಾನ್ಯ ಜ್ಞಾನವೇ ಇಲ್ವಲ್ಲ ಅವರಿಗೆ ನನಗೆ ಆಶ್ಚರ್ಯ ಆಯಿತು ಎಷ್ಟು ಜನ ಆಯ್ತು ಗೊತ್ತಾ ಅವ್ರ ಪ್ರವಚನಕ್ಕೆ ಹೆಚ್ಚಿಗೆ ಮೋರ್ ದನ್ ಟೂ ಆ್ಯಂಡ್ ಹಾಫ್ ಲಾಕ್ ಜನ ಎರಡೂ ಲಕ್ಷ ಜನ ಸೇರಿದರು ಹತ್ತಕ್ಕೆ ಜನ ಫುಲ್ ಜನ ಈ ಜನರಿಗೆ ಒಂಥರ ಏನೋ ಅವ್ರಿಗೆ ಶಂಕರ ಭಾಷೆ ಕಂಡು ನೋಡೇ ಇಲ್ಲ ಓದಿಯೇ ಇಲ್ಲ ಆತ್ಮ ಅವಿಕ್ರಿಯನಂತೆ ಆತ್ಮ ಸೃಷ್ಟಿ ಮಾಡಲ್ವಂತೆ ಆತ್ಮ ನಿರ್ವಿಶೇಷನಂತೆ ಆತ್ಮ ನಿರ್ವಿಕಾರನಂತೆ ಬ್ರಹ್ಮ ಹಂಗಿದೆಯಂತೆ ಪ್ರಪಂಚ ಸೃಷ್ಟಿ ಮಾಡ್ತಿದ್ದೆ ಹೆಂಗಾಗತ್ತೆ ಅಂತ ಅದ್ದಾರೆ ಅವಿಕ್ರಿಯನಾಗಿ ನಿರ್ವಿಕಾರವಾಗಿ ನಿರ್ವಿಶೇಷವಾಗಿ ಬ್ರಹ್ಮ ಜಗತ್ತು ಸೃಷ್ಟಿ ಮಾಡೋದು ಹೆಂಗ್ ಹೊಂದತ್ತೆ ಇದೆಲ್ಲ ಇದು ಅರ್ಥ ಇದೆಯಾಗಿ ಹೇಳಕ್ಕೆ ಹಾಗೆ ಅಂತ ಹೆಂಗೊಂದತ್ತೆ ಅಂತ ಹೇಳಿದ್ರೆ ನಾವು ಅದೇ ಆಕ್ಷೇಪ ಮಾಡ್ತೀವಿ ಆಗೋಲ್ಲ ಅಂತ ನಾವು ಹೇಳ್ತೀವಿ ನೀ ಆಗಿದೆ ಅವಿವೇಕಕ್ಕೆ ಉತ್ಸಾಹ ಕೊಡ್ಬೇಕು ಹೌದು ಆಗೋಲ್ಲ ಕರೆಕ್ಟು ಹೊಂದಿಲ್ಲ ಆಗಿಲ್ಲ ಅನ್ನೋದಿಲ್ಲ ಅದ್ ನೋಡ್ತಾ ಇದ್ದೀನಿ ಭ್ರಾಂತಿ ತಲೆ ಹೋಗೋದೇ ಇಲ್ಲ ಅವ್ರು ಯಾವ ಸಂಪ್ರದಾಯ ಬರಂಗ ಗೊತ್ತಾಗಲಿಲ್ಲ ಅವ್ರದ್ದು ಅದು ನಾನು ರಾಮನಾರಾಯಣ ರಾಮನಾರಾಯಣ ಇದನ್ನ ಸ್ವಾಮಿನಾರಾಯಣ ಸಂಹ ಅಂತ ಅದು ಅಲ್ಲ ಅಂತೆ ಸ್ವಾಮಿನಾರಾಯಣ ಸಂಪ್ರದಾಯ ಅಲ್ಲಂತೆ ಅವರು ಸ್ವಾಮಿನಾರಾಯಣ ಸಂಪ್ರದಾಯವೂ ಅಲ್ಲ ಇನ್ಯಾವ ಸಂಪ್ರದಾಯವೂ ಗೊತ್ತಾಗಿಲ್ಲ ನನಗೆ ಅವ್ರದ್ದು ಯಾವುದೋ ಒಂದು ಕೃಪಾಲು ಮಹಾರಾಜ ಅವರು ಗೊತ್ತಾಗಲ್ಲ ಇವರು ಶಂಕರಾಚಾರ್ಯರ ಭಾಷೆ ಓದಿಲ್ಲ ಅವರ ಹಾಕಿ ಅಭಿಪ್ರಾಯ ಆಗಿಲ್ಲ ಅದನ್ನ ಇವ್ರ ವಿಷಯಕ್ಕೆ ನಾವು ಏನು ಹೇಳೋ ಅವಶ್ಯಕತೆ ಇಲ್ಲ ಪಾಪ ಇವ್ರಿಗೇನು ಗೊತ್ತಿಲ್ಲ ಇವಾಗ ಗೊತ್ತಿದೆ ಅದ್ರ ಬಗ್ಗೆ ನಾವು ಯಾಕೆ ಮಾತಾಡಕ್ ಹೋಗೋಣ ಗೊತ್ತು ಮಾಡ್ಕೊಂಡಿದ್ದ ಓ ಅದು ಏನೋ ಮಾಡ್ಕೊಳ್ತಾ ಅನುವಾದ ತಪ್ಪು ತಪ್ಪ ಅನುವಾದ ಮಾಡ್ಕೊಳ್ಳೋದು ಕಣ್ಣೆ ಮಾಡೋದು ಹೀಗೆ ಸನ್ಮಾ ತಾನ್ಯಪಿ ಆಕಾರ ವಿಶೇಷ ಆಕಾರ ವಿಶೇಷ ಆ ತಾನ್ಯಪಿ ರೂಪ ಅಂದರೆ ಆ ರೂಪಗಳು ಕೂಡ ಆ ರೂಪ ಆ ಮೂರು ರೂಪಗಳಾಗಿರುವ ಆಕಾರ ವಿಶೇಷವೂ ಕೂಡ ಸ್ವತಃ ಅನೃತವೇ ಅದು ಸನ್ಮಾತ್ ರೂಪದ ಸತ್ಯವಾಗಿದೆ ಹಾಗೆ ಪ್ರಾಕ್ ಸದಾತ್ಮ ಪ್ರತಿಬೋಧ ಸತ್ಯ ನನ್ನ ಆತ್ಮ ಅಂತ ತಿಳ್ಕೊಳಕ್ ಮುಂಚೆ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಎಲ್ಲವೂ ಸತ್ಯವಾಗಿಯೇ ಇರುತ್ತೆ
ಹಾಗೆ ಸ್ವಪ್ನದಲ್ಲಿ ಕಂಡು ಬರುವಂತಹ ಪದಾರ್ಥಗಳು ಸ್ವಪ್ನ ಕಾಲದಲ್ಲಿ ಹೇಗೆ ಸತ್ಯವಾಗಿರುತ್ತೋ. ಎಷ್ಟು ಚೆನ್ನಾಗಿ ಭಾಷಿಕರು ಸ್ವಪ್ನ ದೃಷ್ಟಾಂತ ಕೊಡ್ತಾ ಇದ್ರು ನೋಡಿ. ಸ್ವಪ್ನಾವಸ್ಥೆಯಲ್ಲಿ ಅಲ್ಲಿದ್ದಾಗ ಸ್ವಪ್ನ ಕಾಲದಲ್ಲಿ ಸ್ವಪ್ನದಲ್ಲಿ ತೋರುವಂತಹ ಯಾವ ಪದಾರ್ಥವೂ ಸುಳ್ಳು ಅಂತ ಅವಾಗ ಅನಿಸೋದೇ ಇಲ್ಲ. ಎಲ್ಲ ಅಲ್ಲಿ ತತ್ಕಾಲದಲ್ಲಿ ಜಾಗ್ರತೆ ಅದು. ಈಗ ಇದು ಜಾಗ್ರತ ಸ್ವಪ್ನವೋ ಅಂತ ಕೇಳಿದ್ರೆ ನಾವು ಜಾಗ್ರತೆ ಅಂತೀವಿ ಹೊರತು ಇದು ಯಾಕೆ ಜಾಗ್ರತೆ ಹೇಗೆ ಜಾಗ್ರತೆ ಅಂತ ಕೇಳಿದ್ರೆ ನಮಗಲ್ಲಿ ಆನ್ಸರ್ ಇಲ್ಲ. ನಾವು ಹಠ ಮಾಡ್ತಾ ಇದೀವಿ ಹೊರತು ಎಚ್ಚರ ಅಂತ. ಇದು ಯಾಕೆ ಎಚ್ಚರ, ಇದು ಹೇಗೆ ಎಚ್ಚರ, ಎಚ್ಚರಕ್ಕೆ ಏನು ವಿಶೇಷ ಇದೆ ಡೆಫಿನೇಷನ್ನು ಅಂತ ಕೇಳಿದ್ರೆ ಏನು ಕೊಡಕ. ಸುಮ್ಮನೆ ಅಭಿಮಾನ ಒಂದೇ ಎಚ್ಚರ ಅಂತ ಹಠ ಮಾಡುತ್ತೆ ಹೊರತು, ಹಠ ಒಂದೇ ಎಚ್ಚರ ಅಂತ ಹೇಳುತ್ತೆ ಹೊರತು ಎಚ್ಚರಕ್ಕೂ ಕೊಡಿಸಿಗೂ ಏನು ವ್ಯತ್ಯಾಸ. ತಿಪ್ಪಲ ಒಂದು ಬ್ರಹ್ಮನಿಗೂ ತೋರಿಸೋಕ್ಕಾಗಲ್ಲ. ಬಡಪ ಹೇಳ್ಬಿಡು, ಸ್ವಪ್ರಜಾಗರಿತ ಸ್ಥಾನೇ ಏಕಮಾಹುರ್ ಮನೀಷಿಣ. ವಿವೇಕಿಗಳು ಸ್ವಪ್ರಜಾಗರಿತ ಸ್ಥಾನ ಎರಡು ಒಂದೇ ಕಡಪ ಅಂತಾರೆ ಹೊರತು ತಿಳುವಳಿಕೆ ಅಷ್ಟು ಭೇದ ಹೇಳಲ್ಲ. ಈ ಜಾಗೃತ ಅಭಿಮಾನ ಉಳ್ಳವರು ಎಚ್ಚರ ಸತ್ಯ ಕಳಿಸುಳು, ಎಚ್ಚರದ ವಾಸನೆಯಿಂದ ಕಳಿಸು ಬರುತ್ತೆ, ಮಲ್ಕೊಂಡ ಕಳಿಸು ಬರುತ್ತೆ, ದೇಹದಲ್ಲಿ ಕಳಿಸು ಬರುತ್ತೆ, ಆಮೇಲೆ ಕಳಿಸು ಬಹಳ ಡ್ಯೂರೇಷನ್ ತುಂಬ ಕಮ್ಮಿ ಎಚ್ಚರ ಡ್ಯೂರೇಷನ್. ಕುರಾನ್ ಅನುಸರಣೆ ಮಾಡೋರು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇದ್ದಾರೆ. ಬೈಬಲ್ ಅನುಸರಣೆ ಮಾಡೋರು ಕೋಟ್ಯಾಂತರ ಜನ ಇದ್ದಾರೆ. ಅಂದ ಮಾತ್ರಕ್ಕೆ ಅದೇ ಸತ್ಯ ಉಪನಿಷತ್ ಸುಳ್ಳು ಅಂತಾಗುತ್ತೋ. ಸತ್ಯ ಸುಳ್ಳು ಒಂದು ಗ್ರಂಥದ ಮೇಲೆ ವ್ಯಕ್ತಿ ಮೇಲೆ ನಿಂತಿದೆಯೋ, ಗ್ರಂಥ ವ್ಯಕ್ತಿ ಮೇಲೆ ಸತ್ಯ ನಿಂತಿಲ್ಲ. ಸತ್ಯ ಸತ್ಯದ ಮೇಲೆ ನಿಂತಿದೆ. ಸತ್ಯಕ್ಕೆ ಯಾರ ಹಂಗೂ ಇಲ್ಲ. ಸತ್ಯಕ್ಕೆ ಯಾವ ದೇಶಕಾಲ ವ್ಯಕ್ತಿ ಗ್ರಂಥ ಯಾವ ಹಂಗು ಇವನ್ ವೇದದ ಹಂಗು ಮೇಲೂ ನಿಂತಿಲ್ಲ. ಅದು ವೇದವು ಇರೋದು ಜ್ಞಾಪ ಮಾಡೋದ್ರಿಂದ ಪ್ರಮಾಣಿಸ್ಕೊಂಡಿದೆ ಹೊರತು ಶಾಸ್ತ್ರಾಚಾರ್ಯರ ಒಂದು ಅನುಗ್ರಹದ ಮೇಲೆ ಸತ್ಯ ನಿಂತಿಲ್ಲ. ಅದು ಸತ್ಯಕ್ಕೆ ಯಾರ ಇದು ಇಲ್ಲ, ಅವಲಂಬನೆಯೂ ಇಲ್ಲ. ಸ ಭಗವ ಸ್ವೇಮಹಿಮ್ನಿ ಅಷ್ಟು ಮಂದಿ ಸ್ವೇಮಹಿಮ್ನಿ ಅಷ್ಟೇ. ಹೀಗೆ ಎಚ್ಚರ ಈಗಾಕಿ ಚೆನ್ನಾಗಿ ಗ್ಯಾಪ್ ಕಟ್ಟಿ ಪ್ರಾಕ್ ಸದಾತ್ಮ ಪ್ರತಿಬೋಧ. ಅದನ್ನೇ ಸದಾತ್ಮ ಜ್ಞಾನವಾಗೋಕ್ ಮುಂಚೆ ತಮ್ಮ ತಮ್ಮ ವಿಷಯದಲ್ಲಿ ಎಲ್ಲವೂ ಕೂಡ ಸತ್ಯವಾಗಿಯೇ ತೋರ್ತಾ ಇರುತ್ತೆ. ಹೇಗಪ್ಪ ಅಂದ್ರೆ ಸ್ವಪ್ನದಲ್ಲಿ ತೋರುವ ದೃಶ್ಯಗಳು ಸ್ವಪ್ನ ಕಾಲದಲ್ಲಿ ಹೇಗೆ ಸತ್ಯವಾಗಿ ತೋರ್ತಾ ಇರುತ್ತೋ ಹಾಗೆ ಪ್ರತಿಯೊಂದು ಹಾಗೆ ತೋರ್ತಾ ಇರುತ್ತೆ ಅಂತ. ಆದ್ದರಿಂದ ಇಲ್ಲಿ ಯಾವ ವಿರೋಧವೂ ಇಲ್ಲ. ಕರ್ಮಕಾಂಡವೂ ನಡೆಯುತ್ತೆ, ಉಪಾಸನಾ ಕಾಂಡವೂ ನಡೆಯುತ್ತೆ, ಲೌಕಿಕ ಕರ್ಮಕಾಂಡ ವ್ಯವಹಾರವೂ ನಡೆಯುತ್ತೆ. ಏನ್ ತಪ್ಪಿಲ್ಲ ಆಯಾಯ ಜನಕ್ಕೆ. ತಸ್ಮಾನ್ ಮಾನಸಾಯವ ಬಾಹ್ಯ ಲೌಕಿಕ ಬ್ರಾಹ್ಮಲೌಕಿಕಾ ಅರಣ್ಯಾದಯಃ ಸಂಕಲ್ಪಜಾಶ್ಚ ಪಿತ್ತಾದಯಃ ಕಾಮಃ. ತಸ್ಮಾನ್ ಮಾನಸಾಯವ ಬ್ರಾಹ್ಮಲೌಕಿಕಾ ಅರಣ್ಯಾದಯಃ ಸಂಕಲ್ಪಜಾಶ್ಚ ಪಿತ್ತಾದಯಃ ಕಾಮಃ. ಬ್ರಹ್ಮಲೋಕದಲ್ಲಿರ್ತಕ್ಕಂತಹ ಅರಣ್ಯಾದಿಗಳು ಎಲ್ಲವೂ ಮಾನಸವೇ, ಇಲ್ಲಿಂದು ಮಾನಸವೇ. ಅವನು ಮಾನಸ ಆಗ್ಬಿಟ್ರೆ ಅದು ಪುಷ್ಕಳ ಭೋಗ ಕೊಡಲ್ಲ. ಅದು ಬರೀ ಮನೋರಥ, ಅದು ಮನೋರಾಜ್ಯ, ಕಲ್ಪನಾ ಲೋಕ, ಆ ದಂಡ ಹಿಂಗೆ ಇದು ಮನೋರಥಗಳು ಅಲ್ಲಿದೆ. ಅದನ್ನು ತಗೊಂಡೆ, ಅದು ನೋಡ್ತಾ ಇದ್ದೀನಿ ಖುಷಿಯಾಗಿ ಅಷ್ಟೊಂದು ಮನಸ್ಸಿಂದ. ಅದರಿಂದ ಬ್ರಾಹ್ಮಲೌಕಿಕಾ ಅರಣ್ಯಾದ ಬ್ರಹ್ಮದ ಲೋಕದಲ್ಲಿರ್ತಕ್ಕಂತಹ ಬ್ರಹ್ಮಲೋಕೆ ಭವಾಹ ಬ್ರಾಹ್ಮಲೋಕದಲ್ಲಿ ಬ್ರಹ್ಮಲೋಕದಲ್ಲಿರ್ತಕ್ಕಂತಹ ಅರಣ್ಯ ಮುಂತಾದ ಸರೋವರಾದಿಗಳು, ಅಶ್ವತ್ಥ ವೃಕ್ಷ ಮುಂತಾದ ಅವುಗಳು, ಸಂಕಲ್ಪ ಪಿತ್ತಾದಿಗಳು, ಕಾಮಗಳು ಎಲ್ಲವೂ ಮಾನಸಾಯವಾ, ಎಲ್ಲವೂ ಮನೋರೂಪವೇ, ಮನಸ್ಸಿನ ಆಕಾರ ಮಾತೇ ಹೊರತು ಎಲ್ಲೂ ಇಲ್ಲ, ಎಲ್ಲೂ ಸತ್ಯ ಇಲ್ಲವೇ ಇಲ್ಲ. ಬ್ರಹ್ಮಲೋಕದಲ್ಲಿ ಮಾನಸ, ಮನುಷ್ಯ ಲೋಕದಲ್ಲಿ ನಿಜ ಅಂತ ಅನ್ಕೋಬೇಡಿ. ಮನುಷ್ಯ ಲೋಕದಲ್ಲೂ ಮಾನಸವೇ, ಪಿತೃಲೋಕದಲ್ಲೂ ಮಾನಸವೇ, ದೇವಲೋಕದಲ್ಲೂ ಮಾನಸವೇ, ಬ್ರಹ್ಮಲೋಕದಲ್ಲೂ ಮಾನಸವೇ. ಮನಸ್ಸನ್ನು ಬಿಟ್ಟು ಯಾವ ಲೋಕದಲ್ಲೂ ಯಾವ ಪದಾರ್ಥವೂ ಎಲ್ಲೂ ಏನೂ ಇಲ್ಲ. ನೀವು ಹೊರಗಡೆ ತೋರುತ್ತೆ ಅಂದರೆ ಅದು ಮನಸ್ಸಿಗೆ ತಲುಪಿದ ಹಾಗೆ ಅವರು ತೋರಿಸ್ಕೊಳ್ತಾರೆ. ಪಿತೃಾದಿಗಳನ್ನ ಬ್ರಹ್ಮಲೋಕದವರು ಹೊರಗಡೆ ತೋರಿಸ್ಕೊಳ್ತಾರೆ, ಸಂಕಲ್ಪದಿಂದ ಉಂಟಾಕೋತಾರೆ. ವಸ್ತುತಃ ಮನಸ್ಸೇ ಆದರೂ ಇವು ಹೇಗೆ ಈ ಕನಸಿನಲ್ಲೆಲ್ಲ ಮನಸ್ಸೇ ಆದರೂ ಕೂಡ ತತ್ಕಾಲದಲ್ಲಿ ನಾವು ಅನುಕೂಲ ಪ್ರತಿಕೂಲ ವ್ಯವಹಾರ ಮಾಡ್ತಿದ್ವೋ ಅದೇ ರೀತಿ ಇದು ಕೂಡ ಎಲ್ಲ ಮನಸ್ಸೇ ಎಚ್ಚರವೋ, ಅದು ಅನುಕೂಲ ಪ್ರತಿಕೂಲ ವ್ಯವಹಾರ ಮಾಡ್ತಾ ಇದ್ವಲ್ಲ. ಹಾಗೆ ಬ್ರಹ್ಮಲೋಕದಲ್ಲಿ ಹೀಗೆ ಮಾನಸ ಆದ ಮಾತ್ರಕ್ಕೆ ಅದು ಏನೂ ಇಲ್ಲ, ಬೆಲೆ ಇಲ್ಲ, ದಂಡ ಅಂತ ಅನ್ಕೋಬೇಡಿ. ಬಾಹ್ಯ ವಿಷಯ ಭೋಗವತ್ ಅಶುದ್ಧಿ ರಹಿತತ್ವಾದ ಬಾಹ್ಯ ವಿಷಯ ಭೋಗವತ್ ಅಶುದ್ಧಿರಹಿತತ್ವಾತ್ ಶುದ್ಧ ಸಂಕಲ್ಪಜನ್ಯಾಃ ಇತಿ ಶುದ್ಧದತ್ತ ಸಂಕಲ್ಪಜನ್ಯಾಃ ಇತಿ ನಿರತಿಶಯ ಸುಖಾಃ ನಿರತಿಶಯ ಸುಖಾಃ ಸತ್ಯಾಶ್ಚ ಈಶ್ವರಾಣಾಂ ಭವಂತಿ ಇತ್ಯರ್ಥಃ ಸತ್ಯಾಶ್ಚ ಈಶ್ವರಾಣಾಂ ಭವಂತಿ ಇತ್ಯರ್ಥಃ. ಎಲ್ಲವೂ ಮಾನಸವೇ ಆದ ಬ್ರಹ್ಮಲೋಕಕ್ಕೆ ಹೋಗ್ಬೇಕು ಇಲ್ಲೂ ಅದೇ ಇದೆಯಲ್ಲ ಬ್ರಹ್ಮಲೋಕ ಏನು ವಿಶೇಷ ಅಂತಂದ್ರೆ ಅದಕ್ಕೆ ಕೊಡ್ತಾ ಇದ್ದಾರೆ. ಹೌದು,
ಬಾಹ್ಯ ವಿಷಯ ಭೋಗ ಹೇಗೆ ಇಲ್ಲಿಂದೋ ಮಾನಸವಾದರೂ ಕೂಡ ಸ್ತ್ರೀ ಇರ್ಬೋದು, ಜಲಕರಕ ವಾಹನ ವಸ್ತು ಇರ್ಬೋದು, ಅನ್ನಪಾನಾದಿಗಳಿರ್ಬೋದು, ಆ ಭೋಗಗಳು ಇಲ್ಲಿಂದು ಈಲೋಕದ್ದು, ಅದಕ್ಕೆ ಅಶುದ್ಧಿ ಮತ್ತು ವಿಕಾರ ಮತ್ತು ಕ್ಷಣಿಕತ್ವ ಈ ದೋಷ ಜಾಸ್ತಿ. ಮನುಷ್ಯ ಲೋಕದಲ್ಲಿ ರಜಸ್ತಮೋ ಗುಣಮಿಶ್ರಿತವಾಗಿರುತ್ತೆ. ಇಲ್ಲಿನ ಪದಾರ್ಥಗಳು ರಜೋಗುಣ ಮಿಶ್ರಿತ, ತಮೋಗುಣ ಮಿಶ್ರಿತ ಮತ್ತು ಅನಿಯತ ಸ್ವಭಾವ ಕೆಳಕ್ಕೆ ಚೇಂಜ್ ಆಗ್ತಾ ಇರುತ್ತೆ. ಮತ್ತು ಪರಾವಲಂಬನ, ಸ್ವಾತಂತ್ರ್ಯ ಇಲ್ಲ ಇಲ್ಲಿ, ತಗೊಳ್ಳೋಕೆ ಬಿಡಲ್ಲ. ಇನ್ನು ಎಲ್ಲವನ್ನು ಅಂಗಡಿಯಲ್ಲಿ ತಗೊಂಡು ನೆಕ್ಲೆಸ್ ತಗೊಳಿದ್ರೆ ಕಪಾಳ ಹೊಡಿತಾರೆ, ದುಡ್ಡಿಟ್ಟು ಹೋಗು, ಏನು ತಗೊಳ್ತೀಯ ಮುಡ್ತೀಯಲ್ಲ ಅಂತಾರೆ. ಯಾವ ಹುಡುಗಿನ ನೋಡೋ ಹಾಗಿಲ್ಲ, ಮುಟ್ಟೋ ಹಾಗಿಲ್ಲ, ಅಲ್ಲಿ ಹಾಗಿಲ್ಲ. ನಿನ್ನ ಸಂಕಪದಲ್ಲಿ ಬಂದ್ಬಿಡ್ತಾರೆ, ಪುಷ್ಕಲ ಭೋಗ ಕೊಡ್ತಾರೆ, ಏನು ಪ್ರತೀಕಾರ ಇರಲ್ಲ. ಇಲ್ಲಿ ಪ್ರತೀಕಾರ ಇರುತ್ತೆ, ಈ ಭೋಗಕ್ಕೆ ಆ್ಯಂಟಿ ಇರುತ್ತೆ, ಅಂದರೆ ವಿರೋಧ ಇರುತ್ತೆ. ಇಲ್ಲಿನ ಎಲ್ಲ ಭೋಗವನ್ನು ಎಲ್ಲರಿಗೂ ಯಾವಾಗಲೂ ಅನುಭವಿಸೋಕ್ಕಾಗಲ್ಲ. ಇಲ್ಲಿ ಪ್ರತಿಪಕ್ಷ ಜಾಸ್ತಿ, ಇದಕ್ಕೆ ಪ್ರತಿಪಕ್ಷ ಅಂದರೆ ಪ್ರತಿದ್ವಂದ್ವ, ಇದಕ್ಕೆ ಅಪೋಸಿಟ್ಟು ಎಗೇನಿಸ್ಟು ವಿರೋಧ ಅಂದರೆ ತುಂಬ ಇದೆ ಭೂಲೋಕದಲ್ಲಿ. ನೀವೊಂದು ಸೈಟ್ ತಗೋಬೇಕಾದ್ರೆ 10 ಜನ ಕಣ್ಣಿಟ್ಟಿರ್ತಾರೆ, ಅಲ್ಲಿ ಏನೋ ಮನೆ ಕಟ್ಟಬೇಕು ಅಂದ್ರೆ 10 ಜನ ನಿಮ್ಗೆ ತೊಂದರೆ ಮಾಡ್ತಾರೆ. ನೀವು 10 ದಿನ ಪರಾವಲಂಬನೆ ಇರುತ್ತೆ ಅವ್ನು ಮನೆ ಕಟ್ಟೋಕ್ಕೆ, ತುಂಬ ಕಿರಿಕಿರಿ ಆಗುತ್ತೆ. ಅಷ್ಟೇ ಅಲ್ಲ, ಅದು ಕ್ಷಣಿಕ, ನಿಮ್ಮ ದೇಹವೂ ಕ್ಷಣಿಕ. ಇನ್ನು ಆಯಾಸವೂ ಜಲ ಉಂಟು ಮಾಡುತ್ತೆ, ಆಯಾಸದಿಂದ ರೋಗಾದಿಗಳು ಬರುತ್ತೆ, ದೇಹಕ್ಕೆ ರೋಗಾದಿಗಳು ಬರುತ್ತೆ, ಅನೇಕ ತರಹ ಪ್ರತಿಕೂಲಗಳು ಜಾಸ್ತಿ ಭೂಲೋಕದ ಭೋಗಗಳಿಗೆ. ಎಲ್ಲವೂ ಮಾನಸವೇ ಆದರೂ ಕೂಡ ಬ್ರಹ್ಮಲೋಕದ ಈ ತರಹದ್ದಿರಲ್ಲ. ಬ್ರಹ್ಮಲೋಕದ ಭೋಗಗಳು ಇವರಿಗೆ ಆಯಾಸ ಉಂಟು ಮಾಡಲ್ಲ, ತುಂಬ ದಿವಸ ಇರುತ್ತೆ, ಮತ್ತು ರಜಸ್ತಮ ಮಿಶ್ರಿತವಾಗಿರಲ್ಲ, ಮತ್ತು ನೀನು ಬಿಟ್ಟೋಗೋದಿಲ್ಲ, ಪ್ರತಿಪಕ್ಷವಾಗಲ್ಲ, ಪ್ರತೀಕಾರ ಮಾಡಲ್ಲ, ಬಹಳಷ್ಟು ಗುಣಗಳಿಂದ ಕೂಡಿದ್ದಾಗಿರುತ್ತೆ. ಹೇಗೆ ಅಂದರೆ ಸಾಮಾನ್ಯ ಮನುಷ್ಯರ ಭೋಗಕ್ಕೂ ಕೋಟೀಶ್ವರನ ಭೋಗಕ್ಕೂ ವ್ಯತ್ಯಾಸ ಇರೋ ಹಾಗೆ. ಸಾಮಾನ್ಯ ಮನುಷ್ಯರ ಭೋಗ ಅಲ್ಪವೇ, ಕೋಟೀಶ್ವರ ಭೋಗ ಸ್ವಲ್ಪ ಜಾಸ್ತಿ. ಅದೇ ರೀತಿ ಆ ಕೋಟೀಶ್ವರನೂ ಲೆಕ್ಕ ಇಲ್ಲ ಬ್ರಹ್ಮಲೋಕಕ್ಕೆ ಹೋಲಿಸ್ಕೊಂಡ್ರೆ. ಯಾವುದೋ ಒಂದು ದ್ರಾಕ್ಷಿ ಮೊನ್ನೆ ಬಂದಿತ್ತು, 7 ಲಕ್ಷ ರೂಪಾಯಿ ಇತ್ತು ಒಂದು ಕೆಜಿಗೆ. ಆಶ್ಚರ್ಯ, 7 ಲಕ್ಷ ಒಂದು ಕೆಜಿಗೆ. ಇದು ಯಾರು ಕೊಂಡ್ಕೊಳ್ತಾರೆ? ನಮ್ಮನ್ನು ಕೊಂಡ್ಕೊಳ್ತೀವೋ? ಮಾರ ಏನು ಬೇಡ, ಅದನ್ನು ಕೊಂಡ್ಕೊಳ್ತೀನಿ. ತಿನ್ನೋರು ಭಾರಿ ರುಚಿ ಅಂತೆ, ಭಾರಿ ಎಷ್ಟು ರುಚಿ ಆಗುತ್ತೆ ತಾನೇ, 7 ಲಕ್ಷ ಕೊಟ್ಕೊಂಡ್ಕೊಂಡ. ಏನೇನೋ ಹುಚ್ಚು, ಆಶ್ಚರ್ಯ. ಯಾವುದೋ ಒಂದು ಇದಕ್ಕೆ, ಒಂದು ಮಾವಿನ ಹಣ್ಣಿಗೆ ಅದು ಒಂದು 7,000 - 8,000 ರೂಪಾಯಿ ಕೆಜಿಗಂತೆ. ಒಂದು ಮಾವಿನ ಕೆಜಿ 3 ಮಾಕೋ ಬರುತ್ತೆ, ಒಂದು ಮಾವಿನ ಹಣ್ಣಿಗೆ 2,000 ರೂಪಾಯಿ. ಬಡವರು ಅಂದರೆ ಸೀಮಂತ ಕೊಟ್ಕೊಳ್ಬೋದು, ಅದು ಅದು ಆ ವಿಷಯ ಬೇರೆ. ಅದು ಹೇಗೆ ಅವರಿಗೆ ಆನಂದ, ಅವ್ರಿಗೆ ಇವ್ರಿಗೆ ಆನಂದ ಇಲ್ವೋ, ಬ್ರಹ್ಮಲೋಕದವರಿಗೆ ಎಲ್ಲರ ಆನಂದಕ್ಕೂ ಮಿಂಗ್ಲ ಆನಂದ ಇರುತ್ತೆ ಅಲ್ಲಿ. ಹಾಗೆ ಬಾಹ್ಯ ವಿಷಯ ಭೋಗಗಳು ಇನ್ನು ಭೂಲೋಕದ್ದು ಅಶುದ್ಧಿ ರೂಪವಾಗಿದೆ ಮತ್ತು ಅನಿತ್ಯವಾಗಿದೆ, ಕ್ಷಣಿಕವಾಗಿದೆ, ವಿಕಾರಾತ್ಮ ಇದೆ. ಈ ತರಹ ದೋಷರಹಿತ, ಅಶುದ್ಧಿ ರಹಿತ, ಅಶುದ್ಧಿಯೇ ಮುಂತಾದ ದೋಷರಹಿತವಾದದ್ದಾದ್ದರಿಂದ, ಶುದ್ಧವಾದ ಸತ್ವ ಸಂಕಲ್ಪದಿಂದ ಉಂಟಾದದ್ದಾದ್ದರಿಂದ ಮಿಗಿಲಿಲ್ಲದಷ್ಟು ಆನಂದವನ್ನು ಉಂಟು ಮಾಡುತ್ತೆ ಬ್ರಹ್ಮಲೋಕದ ಭೋಗಗಳು. ಮತ್ತು ಸತ್ಯಾಶ್ಚ ಅಂದರೆ ಇಲ್ಲಿಂದ ಹೇಗೆ ಕ್ಷಣ ಚೇಂಜ್ ಆಗುತ್ತೋ ಅದು ಬಹಳ ಕಾಲ ಇರೋದು ಸತ್ಯ. ಇದು ಇಲ್ಲಿ ಸತ್ಯ ಅಂದರೆ ಪರಮಾರ್ಥ ಸತ್ಯ ಅಲ್ಲ, ಸತ್ಯ ಶಬ್ದಕ್ಕೆ ತುಂಬ ಕಾಲ ಇರುವಂಥದ್ದು, ತುಂಬ ದಿನ ಭೋಗ ಕೊಡುವಂಥದ್ದು ಅಂದರೆ ಈಶ್ವರಾಣ ಅಂದರೆ ಬ್ರಹ್ಮಲೋಕದಲ್ಲಿರ್ತಕ್ಕಂಥ ಒಡೆಯರಿಗೆ ಅದಾಗಿರುತ್ತೆ ಅಂತ. ಸತ್ಯಾಶ್ಚುಖ ಈಶ್ವರಾಣ ಅನ್ನೋದು ಸತ್ಸತ್ಯಾತ್ಮ ಪ್ರತಿಬೋಧೇಪಿ, ಸತ್ಸತ್ಯಾತ್ಮ ಪ್ರತಿಬೋಧೇಪಿ ರಜ್ವಾಮಿವ ಕಲ್ಪಿತ ಸರ್ಪಾದಯ, ರಜ್ವಾಮಿವ ಕಲ್ಪಿತ ಸರ್ಪಾದಯ ಸದಾತ್ಮ ಸ್ವರೂಪತಾಮೇವ ಪ್ರತಿಪದ್ಯಂತೆ ಇದೆ, ಸದಾತ್ಮ ಸ್ವರೂಪತಾಮೇವ ಪ್ರತಿಪದ್ಯಂತೆ ಇದೆ ಸದಾತ್ಮನ ಸತ್ಯ ಏವ ಭವಂತಿ, ಸದಾತ್ಮನ ಸತ್ಯ ಏವ ಭವಂತಿ. ಸತ್ಯಾತ್ಮ ಜ್ಞಾನ ಯಾತಕ್ಕೆ ಬೇಕು, ಅದೇ ಸಾಕಲ್ಲ ಅಂದ್ರೆ ಹಂಗಾಗಲ್ಲ. ಸತ್ಯಾತ್ಮ ಪ್ರಜ್ಞಾನವಾದ ಮೇಲಾದರೋ ಅದಾಗ್ಬಿಟ್ರೆ, ಸತ್ಯವಾದ ಪರಮಾರ್ಥ ಸ್ವರೂಪನ ಅಲ್ಲಿ ಹೋಗಿ ಕಂಡ್ಕೊಂಡ್ರು ಇಲ್ಲಿ ಕಂಡ್ಕೊಂಡ್ರು ಕೂಡ ಹಗ್ಗದಲ್ಲಿ ಕಲ್ಪಿತವಾದ ಹಾವೇ ಮುಂತಾದವುಗಳಂತೆ ಸತ್ಸ್ವರೂಪತ್ವವನ್ನೇ ಪಡ್ಕೊಂಡ್ಬಿಡುತ್ತೆ. ಆ ಭೋಗಗಳು, ಆ ಇಂದ್ರಿಯಗಳು, ಆ ಪ್ರಮಾತೃತ್ವ, ಆ ಕಾಲದೇಶ ಎಲ್ಲ ಬ್ರಹ್ಮ ಆಗ್ಬಿಡುತ್ತೆ. ಬ್ರಹ್ಮ ಆಗ್ಬಿಡುತ್ತೆ ಅಂದರೆ
ಬ್ರಹ್ಮವೇ ಆಗಿದ್ದು. ಆ ಬಂದ್ರ ಬನ್ನಿ 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 ಅಪ್ಪಟಿ ಚೆನ್ನಾಗಿದ್ದೇನೆ. ಆತ್ಮ ಸತ್ಯ ಅಂತ ಹೇಳ್ಬೇಕು ಇಲ್ಲಿ. ತ್ರಿಕಾಲ ಅಬಾಧಿತವಾದ ಸತ್ಯ ಅಷ್ಟೇ ಅಲ್ಲ, ದೇಶಕಾಲವೂ ಕೂಡ ಬಾಧಿತವಾಗುತ್ತೆ. ಪರಮಾರ್ಥ ಸತ್ಯ ಇದು. ಇದು ಯಾವ ದೇಶಕಾಲ ಅವಸ್ಥೆಯಲ್ಲೂ ಚೇಂಜ್ ಆಗದೆ ಇರತಕ್ಕಂಥ ಪರಮಾರ್ಥ ಸ್ವರೂಪ, ಆತ್ಮಸ್ವರೂಪ. ಅಂಥ ಆತ್ಮನ ಪ್ರತಿಬೋಧ, ಪ್ರತಿಬೋಧೋ ನಾಮ ಅನುಬೋಧ. ಗೊತ್ತಾಗೋದು ನಾನು ಈ ದೇಹಿಂದ ಮನೋಬುದ್ಧಿ ಇರುವುದವನಲ್ಲ, ನಾನು ಜನ್ಮ ಮರಣಾದಿಗಳಿಂದ ಕೂಡಿದವನಲ್ಲ, ನನಗೆ ಹಸಿವು ಬಾಯಾರಿಕೆ ಇದ್ರಲ್ಲಿಲ್ಲ. ಅನುಭವ ಇದೆ, ಯಾಕಂದ್ರೆ ನೀವು ಸಾಕ್ಷಿಯಾಗಿದ್ದೀರಾ. ಹಸಿವಾಗ್ತಿದ್ದೆ ಹಸಿವಾಗತ್ತೆ ಅಂತ ಗೊತ್ತಾಗತ್ತೋ ಇಲ್ವಾ? ಹಸಿವಾಗತ್ತೆ ಅಂತ ಗೊತ್ತು ಮಾಡಿಕೊಳ್ಳುವ ಅರಿವಿಗೆ ಹಸಿವಿದೆಯೋ? ಪುಸ್ತಕ ಅಂತ ಗೊತ್ತು ಮಾಡಿಕೊಳ್ಳುವ ಅರಿವು ಪುಸ್ತಕ ಆಗತ್ತೋ? ಯಾವ ಅರಿವು ಯಾವುದನ್ನು ಆಬ್ಜೆಕ್ಟ್ ಮಾಡ್ಕೊಳತ್ತೋ ಆ ಅರಿವು ಆ ಆಬ್ಜೆಕ್ಟ್ಗಿಂತ ಬೇರೆಯಾಗಿರುತ್ತೆ. ಹಸಿವು ಬಾಯಾರಿಕೆ ಆಬ್ಜೆಕ್ಟು ಯಾವುದಕ್ಕೆ? ಅರಿವಿಗೆ, ಚೈತನ್ಯಕ್ಕೆ. ಯಾವ ಚೈತನ್ಯ ಎಲ್ಲವನ್ನೂ ಆಬ್ಜೆಕ್ಟ್ ಮಾಡ್ಕೊಳತ್ತೋ ಆ ಚೈತನ್ಯ ಎಲ್ಲ ಆಬ್ಜೆಕ್ಟ್ಗೂ ಬೇರೆಯಾಗಿದೆ. ಜರ ಮರಣ ಹಸಿವು ಬಾಯಾರಿಕೆ ಶೋಕ ಮೋಹ ಅತೀತವಾಗಿದೆ ಅದು. ಯಾಕೆ ಅಷ್ಟು ಅದಕ್ಕೆ ಗೊತ್ತಾಗ್ತಾ ಇದೆಯಲ್ಲ, ಮತ್ತು ಅದನ್ನು ಏನು ವಿಕಾರವೂ ಆಗಲ್ಲ. ಹೀಗೆ ಸತ್ಯವಾದ ಆತ್ಮನ ಪ್ರತಿಬೋಧ ಉಂಟಾದ ಕೂಡಲೇ ಹಗ್ಗದಲ್ಲಿ ಕಲ್ಪಿತವಾದ ಹಾವು, ಹಾ ತಗೋತೀನಿ, ಹಗ್ಗದಲ್ಲಿ ಕಲ್ಪಿತವಾದ ಹಾವು ಎಷ್ಟೊತ್ತಿರುತ್ತೆ ಹಗ್ಗ ಗೊತ್ತಾಗುತ್ತಲ್ಲ, ಡಿಸ್ಟ್ರಾಯ್ ಹೋಗ್ಬಿಡ್ದು. ಹಾವೇನಾಯ್ತು? ತೋರಿಕೆ, ಇಲ್ಯೂಷನ್ನು. ಹಾವಿದೆಯಲ್ಲೇ ಅನಿರೋಜನ ರಜ್ಜು, ರಜ್ಜುರ್ ನಾಮ ಹಗ್ಗ. ತಾಡು, ತಾಡು ಉಂಟ ಅವ್ಕಡ ತೆಲುಗುಲೋ ಏಮಂಟಾರು ತಾಡು ನರ ಏನು ಹಗ್ಗಕ್ಕೆ ತೆಲುಗು ಬರಲ ಇವರಿಗೆ ನೀವು ಅಷ್ಟು ತೆಲುಗು ತಾಡ್ಕದ ಕಲ್ಪಿಸ್ತೂ ಕಲ್ಪಿಸ್ದೋ ಕಲ್ಪಿಸ್ತುಂದೋ ಕಲ್ಪಿಸ್ತೂ ಕಲ್ಪಿಸ್ತುಂದೋ ರಿಯಲ್ಗಾ ಅಕ್ಕ ಉಂಡದು ಊರಿಗೆ ಅಕ್ಕ ಉಂಡದು ತಾಡು ಮಾತ್ರನೋ ಅಲಾಂಟಿ ಆತ್ಮ ಮಾತ್ರನೇ ಅಕ್ಕ ಉಂಟುಂದಿ. ಆತ್ಮನೇ ಎಲ್ಲ ಎಂತವರೆಗೂ ಮೇಮು ಆತ್ಮರೂಪಂತೋ ಗುರುತಿಸ್ಕೊಮೋ ಅಂತವರೆಗೂ ಆತ್ಮಳೇ ಪ್ರಪಂಚ ರೂಪಂಗಾ ಕಲ್ಪಿಸ್ತುಂದಿ. ರಜ್ಜುನಲ್ಲಿ ಕಲ್ಪಿತವಾದ ಹಾವೇ ಮುಂತಾದವುಗಳಂತೆ ಸತ್ಯೆಂಬ ಆತ್ಮ ಸ್ವರೂಪವನ್ನೇ ಪಡ್ಕೊಂಡ್ಬಿಡತ್ತೆ ಅಂತ. ಆದ್ದರಿಂದ ಸದಾತ್ಮನ ಸತ್ಯ ಏವ ಭವಂತಿ. ಇದೆಲ್ಲ ಸದ್ರೂಪದ ಸತ್ಯ ಆಗಿದೆ. ಹಾವು ಹಗ್ಗರೂಪದ ಸತ್ಯ, ತಂದ್ರೂಪದ ಸತ್ಯ ಅಲ್ಲ. ಬೆಳ್ಳಿ ಕಪ್ಪೆಚ್ಚು ರೂಪದ ಸತ್ಯ, ತಂದ್ರೂಪದ ಸತ್ಯ ಅಲ್ಲ. ಹಾಗೆ ಪ್ರಪಂಚ ಬ್ರಹ್ಮರೂಪದಿಂದ ಸತ್ಯ, ತನ್ನರೂಪದ ಸತ್ಯ ಅಲ್ಲ. ಈ ವಾಕ್ಯವನ್ನ ನಮ್ಮ ಪರಮಾನಂದ ಭಾರತಿಗಳು ಸದಾತ್ಮನ ಸತ್ಯ ಅಂತ ಬರೆದಿದ್ದಾರೆ ನೋಡಿ. ಪ್ರಪಂಚವನ್ನು ಮಿಥ್ಯೆ ಅಂತ ಹೇಳಿಲ್ಲ ಅಂತಂದ್ರು ಸ್ವಾಮಿಗಳೇ. ಸದಾತ್ಮನ ಸತ್ಯ ಅಂದ್ರು ತಂದ್ರೂಪದ ಸುಳ್ಳು ಅಂತ ಅದೇ ಅರ್ಥ, ಅದಕ್ಕೆ ಬೇರೆ ಅರ್ಥ. ಸದ್ರೂಪದಿಂದ ಸತ್ಯ ಅಂದಮೇಲೆ ತಂದ್ರೂಪದಿಂದ ಏನಾಯ್ತದ? ಇಲ್ಲ, ಸದ್ರೂಪದ ಸತ್ಯ ಅನ್ಬೇಕು. ಯಾವುದು ಮಿಥ್ಯೆ ಅನ್ಬಾರ್ದು, ಪ್ರಪಂಚವನ್ನು ಮಿಥ್ಯೆ ಮಾಯೆ ಕಲ್ಪನೆ ಅಂತ ಅನ್ಬಾರ್ದು ಅಂತಂದು. ಯಾಕೆ ಯಾಕೆ ನಿಮ್ಗೆ ಅಷ್ಟು ಒದ್ದಾಡ್ತೀರಾ? ಗೋಡಪಾದ ಹೇಳಿದಾರಲ್ಲ ಮಾಯಾ ಮಾತ್ರ ಇದಮ್ ದ್ವೈತ. ಅಯ್ಯೋ ಆಗ ಹೇಳ್ಬೇಡಪ್ಪ, ನಾ ಹಾಗನ್ಬಿಟ್ಟು ನಾವು ನಮ್ಮ ಪ್ರಚನ್ನ ಬೌದ್ಧರು ಅಂತಾರೆ ನಮ್ಮನ್ನ ಇದು ಅಂತಾರೆ ನಾವು ಇದಾಗ್ಬಿಡ್ತೀವಿ ಹಾಗನ್ಬಾರ್ದು. ಅಯ್ಯೋ ಅವರಂತಾರೆ ಅಂತ ಹೆದರ್ಕೋಬೇಕ ಸ್ವಾಮಿಗಳೇ? ಸತ್ಯ ಸತ್ಯದ ಮೇಲೆ ನಿಂತಿಲ್ವಾ? ಯಾರು ಏನಂದ್ರೆ ಮಾಯಾ ಮಾತ್ರ ಇದಂ ದ್ವೈತಂ ಅಂದ್ರೆ ಯಸ್ಮಿನ್ ಇದಂ ಜಗತ್ ಕಲ್ಪಿತಂ ತತ್ ಸತ್ಯಂ ಜಗತ್ ರೂಪಂತೂ ಮಿಥ್ಯಾರೂಪ ಮಾಯಾರೂಪಂ. ಯಾವ ಸ್ವರೂಪದಲ್ಲಿ ಈ ಜಗತ್ ಕಲ್ಪಿತವಾಗಿದೆಯೋ ಆ ಸ್ವರೂಪ ಸತ್ಯ, ಜಗತ್ ಸುಳ್ಳ. ಸದ್ರೂಪದಿಂದ ಸತ್ಯ ಅಂದ್ಮೇಲೆ ತನ್ನರೂಪದಿಂದ ಏನಾಯ್ತು ಅಷ್ಟ? ಹಗ್ಗರೂಪದಿಂದ ಹಾವು ಸತ್ಯ ಅಂದ್ರೆ ಹಾವು ರೂಪದಿಂದ ಏನಾಯ್ತು? ಹಾವ ಸುಳ್ಳ, ಹಾವಿಲ್ಲ ಅಲ್ಲೇ. ಏನ ಮನುಷ್ಯರಿಗೆ ಹಠ? ಓ ಇದ್ರ ಕಾಂಟೋರ್ ಸುಳ್ಳ, ಪ್ರಪಂಚ ಸುಳ್ಳನೇ ಪ್ರಪಂಚ ಅಲ್ಲ, ಅದನ್ನು ಒಪ್ಪಳಕ್ಕಾಗುತ್ತೆ ಸುಳ್ಳು ಅಂತ? ನಾವು ನೋಡಲ್ವಾ, ತಗೊಳ್ಳಲ್ವಾ, ಕುಡಿಯೋ ನೀರು ಕುಡಿಯಲ್ವಾ, ಕಾಫಿ ಕುಡಿದೀವಿ, ತಿಂಡಿ ತಿಂತೀವಿ, ಎಲ್ಲ ಮಾಡ್ತೀವಿ, ಸುಳ್ಳ ಇದಲ್ಲ ಅಲ್ಲಯ್ಯ. ಕಾಫಿ ಕುಡಿಯೋದು, ತಿಂಡಿ ತಿನ್ನೋದು, ನಾನು ಅನ್ನೋದು ಅದೆಲ್ಲ ಯಾವುದನ್ನು ಯೋಚನೆ ಮಾಡು. ತಿನ್ನೋದು ಅನ್ನೋ ಕ್ರಿಯೆ ಏನು, ಕುಡಿಯೋದು ಅನ್ನೋ ಕ್ರಿಯೆ ಏನು, ಯಾರು ಕುಡಿತಾರೆ, ಯಾವ್ದನ್ನ ಕುಡಿತಾರೆ, ಈ ದೇಹಾದಿಗಳು, ಈ ನಾನು ಅದನ್ನ ಇಟ್ಕೊಂಡು ದೇಹಾದಿಗಳನ್ನ ಇಟ್ಕೊಂಡು ಇದೆಲ್ಲ ಮಾಡೋಲ್ಲ ಅಂತ ಕೇಳ್ತಾ ಇದೀಯ. ದೇಹಾದಿಗಳು ನಾನು ಅನ್ನೋದೇ ಇಲ್ಯೂಷನ್ ಅಂತ ಆದಾಗ ಅಲ್ಲಿಂದ ಹೇಳು, ಇದು ತಲೆಗೆ ಹೋಗಲ್ಲ. ಇದು ಇದಕ್ಕೊಂದು ಬಹಳ ಐಕ್ಯ ಬೇಕಿಲ್ಲ, ಇದನ್ನು ಯೋಚನೆ ಮಾಡೋ ಮೆಥಡ್ ಒಂದು ಬೇಕಷ್ಟೇ. ಇದು ಒಂತಹ ಈ ಇದಕ್ಕೆ ಅಡ್ಜಸ್ಟ್ ಆಗಿರುವಂತಹ ಮೈಂಡ್ ಇದೆಯಲ್ಲ ಬುದ್ಧಿ, ಅವರಿಗೆ ಸುಲಭ ಗೊತ್ತಾಗುತ್ತೆ. ತುಂಬಾ ಬುದ್ಧಿವಂತರಿಗೂ ಇದು ತರ್ಕ ಮಾಡ್ತಾರಲ್ಲ, ಇದಾಗಲ್ಲ ಅಂತಾರೆ, ಹೊಂದಲ್ಲ ಅಂತಾರೆ.
ಇದಕ್ಕೊಂದು ಸರಳತೆ ಸಹಜತೆ ಸ್ವಾಭಾವಿಕತೆ ಬೆಳೆಸ್ಕೋಬೇಕು. ಆಚಾರ್ಯರು ಹೇಳುವಂತಹ ಈ ವಾಕ್ಯಕ್ಕೆ ಒಂದು ಸಹಜತೆ ಸರಳತೆ ಸ್ವಾಭಾವಿಕತೆ ಬೆಳೆದಷ್ಟು ಹೌದು ಇದು ಹೇಳ್ತಾರೋ 100% ಅನುಭವ ಹಾಗೆ ಇರೋದು ಗೊತ್ತಾಗುತ್ತೆ. ಹೋಗೋಣ. ಯಸ್ತೋ ಹೃದಯ ಪುಂಡರೀಕ ಗತಂ ಯಥೋಕ್ತ ಗುಣ ವಿಶಿಷ್ಟಂ ಬ್ರಹ್ಮ. ಯಸ್ತೋ ಹೃದಯ ಪುಂಡರೀಕ ಗತಂ ಯಥೋಕ್ತ ಗುಣ ವಿಶಿಷ್ಟಂ ಬ್ರಹ್ಮ. ಬ್ರಹ್ಮಚರ್ಯಾದಿ ಸಾಧನ ಸಂಪನ್ನಃ. ಬ್ರಹ್ಮಚರ್ಯಾದಿ ಸಾಧನ ಸಂಪನ್ನಃ. ಯಕ್ತ ಬಾಹ್ಯ ವಿಷಯ ಅನೃತ ಸೃಷ್ಟಃ. ಯಕ್ತ ಬಾಹ್ಯ ವಿಷಯ ಅನೃತ ಸೃಷ್ಟಃ. ಸನ್ ಪಾಸ್ತೇ ಪಾಸ್ತೇ ತಸ್ಯ ಇಯಂ ತಸ್ಯ ಇಯಂ ಮೂರ್ಧನ್ಯ ನಾಡ್ಯ ಮೂರ್ಧನ್ಯ ನಾಡ್ಯ ಪಿತರ್ವಕ್ತವ್ಯ ಇತಿ ಪಿತರ್ವಕ್ತವ್ಯ ಇತಿ ನಾಡಿಖಂಡ ನಾಡಿಖಂಡ ಅನಿಸಿಕೊಂಡ ಶಂಕರಾಚಾರ್ಯರು ಈ ಭಾಗಕ್ಕೆ ಏನು ಒಬ್ಬನೊಬ್ಬ ಉಪಾಸಕ ಮಹಾತ್ಮ ಅನು ಹೃದಯ ಪುಂಡರೀಕ ಹೃದಯ ಅಂದ್ರೇನೋ ಹಾರ್ಟ್ ಮೀನು ಹಾರ್ಟ್ ಅದು ಹೇಗಿದೆ ಗೊತ್ತಾ ಅದು ಪುಂಡರೀಕ ಪುಂಡರೀಕ ಮೀನ್ಸ್ ಲೋಟಸ್ ಕಮಲ ಆ ಮೊಗ್ಗು ಅಲ್ಲಿದ್ದಲ್ಲ ಮೊಗ್ಗಾದ ಕಮಲ ಮೊಗ್ಗಾದ ಕಮಲದಂತೆಯೇ ಇರುವಂತಹದ್ದು ಹೃದಯ ಹೃದಯವು ಮೊಗ್ಗಾದ ಕಮಲದಂತೆಯೇ ಹೀಗೆ ಜ್ಯೋತಿದೆ ಎಡಗುರಿ ಮುಟ್ಟಿದ್ದಪ್ಪ ಇದೆ ಅಂತಾರೆ ಹೃದಯದೊಳಗಿದೆ ಆ ಪುಂಡರೀಕ ಗತ ಅಲ್ಲಿ ಇದಾನೆ ಒಂದು ಪರಮಾತ್ಮ ಅಲ್ಲಿ ಅಲ್ಲಿರ್ತಕ್ಕಂಥ ಬುದ್ಧಿಯಲ್ಲಿ ತೋರ್ಬರ್ತಾನೆ ಅಲ್ಲಿ ಅಂತಃಕರಣ ಇದೆ ಹೃದಯದೊಳಗೆ ಅಂತ ಅಲ್ಲೇ ಫೀಲಿಂಗ್ ಆಗೋದು ಭಯ ಆಗ ಡಬಡವ ಅಂತ ಇದೆ ಇದೆ ಡಬಡವ ಅಂತ ಇದೆ ನಂಗೆ ಭಯ ಆಗ್ತಾ ಇದೆ ಇದೆ ಡಬಡ ಹೊಡ್ಕೊಳ್ತಾ ಇದೆ ಅಂತಿವಲ್ಲ ಆ ಫೀಲಿಂಗ್ ಆಗೋದಲ್ಲ ಹೃದಯದಲ್ಲಿ ಆ ಹೃದಯದಲ್ಲಿರ್ತಕ್ಕಂತಹ ಅಂತಃಕರಣದಲ್ಲಿ ಆ ಚಿದಾಕಾಶ ಚೈತನ್ಯವೆಂಬ ಪರಮಾತ್ಮ ಚಿದಾಕಾಶ ಸ್ವರೂಪವೇ ಅಲ್ಲಿ ಇದ್ದಾನೆ ಅವನು ಹೇಗಿದ್ದಾನೆ ಅಪಹತಪಾತ್ಮತ್ವಾದಿ ಗುಣ ಗಣೋಪೇತನ ಇದ್ದಾನೆ ಯಾತ್ಮ ಅಪಹತಪಾತ್ಮ ವಿಜರೋ ವಿಮೃತ ವಿಶೋಕೋ ವಿಜಗತ್ಸೋ ಅಭಿಪಾತ ಸತ್ಯಕಾಮ ಸತ್ಯ ಸಂಕಲ್ಪ ಈ 8 ಗುಣಗಳನ್ನು ಕೊಡ್ಕೊಂಡಿದ್ದಾನೆ ಹೃದಯದೊಳಗಿರುವಂತಹ ಪರಮಾತ್ಮನು ನಮ್ಮ ಬುದ್ಧಿಯಲ್ಲಿರ್ತಕ್ಕಂಥ ಪರಮಾತ್ಮನು ಸತ್ಯಕಾಮತ್ವಾದಿ ಗುಣಗಳಿಂದ ಕೂಡಿಕೊಂಡವನಾಗಿರೋದ್ರಿಂದ ಅದರಿಂದ ನಾನು ಆಗಿದ್ದೀನಿ ಅಂತೇಳಿ ಅಹಂಗ್ರಹೋಪಾಸನೆ ನಾನೇ ಅಂಥ ಅರ್ಧ ಬ್ರಹ್ಮವಾಗಿದ್ದೀನಿ ನಾನು ಈ ದೇಹೇಂದ್ರ ಮನೋಬುದ್ಧಿ ಅಲ್ಲ ನಾನು ಸಂಸಾರಿ ಕರ್ತಭೋಕ್ತ ಅಲ್ಲ ನಾನು ಹೃದಯದೊಳಗಿರುವ ಚಿನ್ಮಾತ್ಮನಾದ ಅಪಹತಪಾಪತ್ವಾದಿ ಗುಣಗಣೋಪೇತನಾದ ಪರಮೇಶ್ವರನೇ ಆಗಿದ್ದೀನಿ ಎಂಬುದನ್ನು ಕಾನ್ಸ್ಟೆಂಟಾಗಿ ಭಾವನೆ ಮಾಡಬೇಕು ತುಂಟು ಮಾಡ್ಬಾರ್ದು ಉಚ್ಚಿತ್ ಇರಬಾರ್ದು ಟಿಲ್ ಬೆಡ್ ಅಂಡ್ ಟಿಲ್ ಡೆತ್ ಟಿಲ್ ಬೆಡ್ ಅಂದ್ರೆ ಏನು ಮಲಗುವವರೆಗೂ ಟಿಲ್ ಡೆತ್ ಅಂದ್ರೆ ಸಾಯೋವರೆಗೂ ನಾನು ಯಾಕೆ ಹೇಳಿದೆ ಅಂದ್ರೆ ಸಾಕ್ಷಾತ್ಕಾರ ಆಗ್ಬಿಟ್ರೆ ತಾನೇ ಆಗುತ್ತೆ ಅಲ್ಲಿ ಇನ್ನು ಸಾಯೋವರೆಗೂ ಹೇಳ್ಬೇಕಾಗಿಲ್ಲ ಸಾಕ್ಷಾತ್ಕಾರ ಆಗೋರ್ಗು ಮಾಡ್ಕೋಬೇಕು ಸಾಕ್ಷಾತ್ಕಾರ ಆದ್ಮೇಲೆ ಇವಾಗ ನೀವು ಜೈದೀಪ ನಿಮ್ಮನ್ನು ಹೇಳ್ಬೇಕಂದ್ರೆ ನೀವು ಜೀಪನ ಅನ್ಕೊಂಡು ನನಗಾಗಲ್ಲ ಜೈದೀಪನ ಹೋಗ್ತೀರಾ ಯಾಕಂದ್ರೆ ಸಾಕ್ಷಾತ್ಕಾರ ಆಗಿದೆ ಜೈದೀಪ ನಾನು ಅಂತ ಸುಮಂತ ನಾನು ತೇಜು ನಾನು ಅಂತ ಸಾಕ್ಷಾತ್ಕಾರ ಆಗ್ಬಿಟ್ಟಿದೆ ಅದೇ ನಾನು ಅಂದ್ಕೊಂಡ್ಬಿಟ್ಟಿದ್ದೀರಾ ಇದು ಬಾಧಿತವಾಗಿ ಇದು ಹೋಗಿ ಅದು ನಾನು ಅಂತ ಆಗ್ಬೇಕು ನಾನು ತೇಜು ಅಲ್ಲ ಸುಮಂತ ಅಲ್ಲ ಬ್ರಾಹ್ಮಣ ಅಲ್ಲ ಮನುಷ್ಯ ಅಲ್ಲ ನಾನು ಹುಟ್ಟಿದವನಲ್ಲ ಸಾಯುವನಲ್ಲ ಹಸಿವು ಬಾಯಾರಿಕೆ ಇಲ್ಲ ಶೋಕ ಮೋಹವಿಲ್ಲ ಜರಾಮರಣಾದಿಗಳಿಲ್ಲದ ಸತ್ಯಕಾಮತ್ವಾದಿ ಗುಣಗಣೋಪೇತನಾದ ಸಾಕ್ಷಾ ಪರಮೇಶ್ವರನೇ ಪರಮಾತ್ಮನೇ ನಾನು ಎಂಬ ಭಾವನೆಯನ್ನ ಎಡಬಿಡದೆ ಮಾಡಬೇಕು ಯಾಕೆ ಹೇಳಿ ಇದು ಸಪ್ರೆಸ್ ಆಗ್ಬೇಕಲ್ಲ ಇದು ಹೋಗ್ಬೇಕಲ್ಲ ಇದು ಚೆನ್ನಾಗಿ ಈ ಗಂಧದ ಕೊರಡಿಗೆ ಒಂದು 2-3 ಲೇಯರು ಈ ನೀರಲ್ಲಿ ಇದ್ದುಬಿಟ್ಟಿದ್ದು ಅದು ಲೋಳದೊಳೆ ಆಗ್ಬಿಟ್ಟಿದ್ರೆ ಕೊಳತ ಮಾಡಿ ವಾಸನೆ ಬರ್ತಾ ಇದ್ರೆ ಅವಾಗ ಏನ್ ಮಾಡ್ಬೇಕು ಆ 2-3 ಲೇಯರ್ನ ಉಜ್ಜಿ ತೆಗಿಬೇಕು ಆಮೇಲೆ ಒಳ್ಳೆ ಸುಗಂಧ ಬರುತ್ತೆ ಮೇಲೆ ನೀರಲ್ಲಿ ಇದ್ದಿದ್ದು ಕೊಳತಂದಾಗ್ಬಿಟ್ಟು ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಆ ಮೇಲಿಂದ ಒಂದು 1/4 ಇಂಚ್ ತೆಗೆದು ಬಿಡಿ ಮತ್ತೆ ಸುಗಂಧ ಎದ್ಬಿಡುತ್ತೆ ಹಾಗೆ ಈ ಲೇಯರ್ ಇದೆಯಲ್ಲ ಯಾವ ಲೇಯರು ನಾನು ಸಂಸಾರಿ ಕರ್ತ ಭೋಕ್ತ ಸುಖಿ ದುಃಖಿ ಈ ಹಸಿವುಬಾಯಾರಿಗೆ ಕೂಡ್ಕೊಂಡವನು ಅಂತ ಈ ಒಂದು ಭಾವನೆ ಊರ್ಕೊಂಡ್ಬಿಡಿ ಉಪ್ಪಿನಕಾಯಿ ಉಪ್ಪು ಖಾರ ಊರ್ಕೊಂಡು ಊರ್ಕೊಂಡ್ಬಿಟ್ಟಿದೆ ಈ ಭಾವನೆ ಇದನ್ನು ಕಿತ್ತಾಕ್ಬೇಕು ನಾನಲ್ಲ ನಾ ಶ್ರೀವಿದ್ಯಾ ಅಲ್ಲ ನಾ ಶ್ರೀಪ್ರಿಯ ಅಲ್ಲ ಹೌದನೇ ಹೌದಾ ಓದಮ್ಮ ಅಂಥವ್ರಿಗಳ ಪ್ಯಾಜಲ್ಲ ನಾನು ಸತ್ಯ ಪರಮಾತ್ಮನೇ ಎಂಬುದಾಗಿ ಈ ಗುಣವಿಶಿಷ್ಟಾದ ಬ್ರಹ್ಮವನ್ನ ಉಪಾಸನೆ ಮಾಡಬೇಕು ಹೇಗಿದ್ದುಕೊಂಡು ಬ್ರಹ್ಮಚರ್ಯಾದಿ ಸಾಧನ ಸಂಪನ್ನ ಅದಕ್ಕೆ ಬೇಕೋ ಬ್ರಹ್ಮಚರ್ಯವೇ ಮುಂತಾದ ಬ್ರಹ್ಮಚರ್ಯ ನಾಮ ಕಿಂ ಸಮಸ್ತ ವಿಧ ಭೋಗ ಪರಿತ್ಯಾಗ ಭೋಗ ಬ್ರಹ್ಮಚರ್ಯ ಎಲ್ಲ ತರಹದ್ದಾದ ವಿಷಭೋಗವನ್ನು ಬಿಡಬೇಕು ಬ್ರಹ್ಮಚರ್ಯ ಅಸ್ತೇಯ ಶೌಚ ಸದಾಚಾರ ಸನ್ಯಾಸ ತ್ಯಾಗ
ಸನ್ಯಾಸ ಅಂದ್ರೆ ಕಾಯಿಪಟ್ಟೆ ಅಲ್ಲ, ಎಲ್ಲವೂ ಅಭಿಮಾನ ಭೋಗತ್ತೆ ಅದು. ಇದನ್ ಮಾಡ್ಕೊಂಡ್ರೆ ಚೆನ್ನಾಗಿ ಈ ಕುಡ್ಕೊಂಡು ಉಪಾಸನೆ ಮಾಡ್ದೆ ಅಂದ್ರೆ ಉರ್ಕೊಂಡ್ಬಿಡುತ್ತೆ. ಬ್ರಹ್ಮಚರ್ಯ ಬೇಕು, ಬ್ರಹ್ಮಚರ್ಯ ಭೋಗತ್ಯಾಗ ಮಾಡ್ಬೇಕು. ಯಾವ ವಿಷಯ ಭೋಗವನ್ನು ಅನುಭವಿಸಬಾರ್ದು. ಲೈಂಗಿಕ ಸುಖ ಬೇಡ, ಲೈಂಗಿಕ ಸುಖ ಬೇಡ, ಯಾವುದೇ ವಿಷಯ ಸುಖ ಬೇಡ, ನಿಮಗೆ ಭಗವಂತನೇ ಬೇಕು, ಅದು ಹೃದಯದಿಂದ ಪರಮಾತ್ಮ ಬೇಕು ಅಂತ ಹೇಳಿ ಬ್ರಹ್ಮಚರ್ಯವೇ ಮುಂತಾದ ಸಾಧನದಿಂದ ಸಂಪನ್ನನೋ ಕೂಡಿಕೊಂಡವನಾಗಿ ತಕ್ತ ಬಾಹ್ಯ ವಿಷಯ ತೃಷ್ಣ ಅಭ್ಯಾಸ ಸೇರಿಸಿದ್ರು. ಬ್ರಹ್ಮಚರ್ಯಲ್ಲೇ ಆಗ್ತಿತ್ತು, ತಕ್ತ ಬಿಡಲ್ಪಟ್ಟ ಹೊರಗಿನ ವಿಷಯದ ಆಸೆ ಉಳ್ಳವನು. ತಕ್ತ ಬಾಹ್ಯ ವಿಷಯ ತೃಷ್ಣ, ಬಾಹ್ಯ ವಿಷಯ ಅನೃತ ತೃಷ್ಣ. ಎಸ್ ಎಸ್, ಬಾಹ್ಯಂಚ ಅನೃತಂಚ ಬಾಹ್ಯಾನೃತಂ, ಬಾಹ್ಯಾನೃತೆ ತೃಷ್ಣ, ಬಾಹ್ಯಾನೃತ ಕೃಷ್ಣ. ತಕ್ತ ಬಾಹ್ಯಾನೃತ ಕೃಷ್ಣ ಏನ, ಬಿಡಲ್ಪಟ್ಟ ಹೊರಗಿನದಾದ ಸುಳ್ಳಾದದ್ದರಲ್ಲಿ ಆಸೆ, ಬಿಡಲ್ಪಟ್ಟ ಆಸೆ, ಹೊರಗಿನದಾದ ಸುಳ್ಳಾದದ್ದಾದ ಆಸೆಯನ್ನು ಯಾವನು ಬಿಟ್ಟಿದಾನೋ ಅವನು ತಕ್ತ ಬಾಹ್ಯ ವಿಷಯ ಕೃಷ್ಣನಾಗಿದ್ದುಕೊಂಡು ಉಪಾಸನೆ ಮಾಡ್ತಾನೆ. ಉಪಾಸನೆ ನಾಮ ನಿರಂತರವಾಗಿ ಅವಿಚ್ಛಿನ್ನ ಪ್ರತ್ಯಯದು ತೈಲಧಾರಾವದ ಸಂತತ ಪ್ರತ್ಯಯ ಪ್ರವಾಹ. ಒಂದು ಪಾತ್ರೆಯಿಂದ ಪದ ಎಣ್ಣೆ ಹಾಕಿದ್ರೆ ಕಡಿವಳಿ ಹೇಗೆ ಬೀಳುತ್ತೋ ಹಾಗೆ ಒಮ್ಮೆ ಬೆಳಗ್ಗೆ ಆ ಭಾವನೆ ಹೊರಟ್ರೆ ರಾತ್ರಿ ಮಲಗುವವರೆಗೂ ಆ ಭಾವನೆ ಬರ್ತೋರ್ಬೇಕು ಅವನಿಗೆ. ಹಾಗೆ ಮಾಡಿದವನಿಗೆ ಅವನು ಈ ಮೂರ್ಧನ್ಯ ನಾಡಿ ಈ ನಡುನೆತ್ತಿ ಇದು ಹೇಗೆ ಈ ಕುಕ್ಕರ್ದು ಸೇಫ್ಟಿ ವಾಲ್ ಪಟ್ಟ ಹೊಡ್ಕೊಂಡು ಹೋಗ್ಬಿಡುತ್ತೋ, ಕುಕ್ಕರ್ ಸೇಫ್ಟಿ ವಾಲ್ ಹೊಡ್ಕೊಂಡು ಹೋಗಿ ಆರ್ಬಿಡುತ್ತೋ ಆರು ಇದು ಪಟ್ಟ ಹೊಡೆದೋಗ್ಬಿಡುತ್ತೆ ಅವನಿಗೆ ಉಪಾಸಕನಿಗೆ. ಅಷ್ಟೇ ಅಲ್ಲ ಅವನಿಗೆ ಇದಾಗ್ತಾನೆ ಸ್ವಚ್ಛಂದ ಮೃತ್ಯು, ಈಗ ಬೇಡ ನಮ್ಮ ಪ್ರಾಣ ಬಿಡ್ತೀನಿ ಅಂದ್ರೆ ಅಷ್ಟನ್ನು ಉಪಸಂಹಾರ ಮಾಡಿಕೊಂಡು ಆ ಪ್ರಾಣವನ್ನು ಮೇಲೆ ಕೆಸ್ಕೊಂಡು ಅದನ್ನು ಇಲ್ಲಿ ತಗೊ ಮೂರ್ಧನ ನಡುವೆತ್ತಿ ತಂದು ಅದನ್ನು ಬಿಟ್ಕೊಂಡು ಹೋಗ್ತಾನೆ ಅವನು. ಆ ಮೂರ್ಧನ ನಾಡಿಯಿಂದ ಅವನಿಗೆ ಬ್ರಹ್ಮಲೋಕದ ಗತಿ, ಅದು ಅಶ್ಚುರಾದಿ ಗತಿ, ಉತ್ತರಾಯಣ ಮಾರ್ಗ, ಬಹಳ ಉತ್ತಮ ಮಾರ್ಗ ಇದು. ವ್ಯವಹಾರ ಕ್ಷೇತ್ರದಲ್ಲಿ ವ್ಯಾಕೃತ ಪ್ರಪಂಚದಲ್ಲಿ ಸುಪ್ರೀಂ ಸ್ಟೇಟ್ ಅದು, ಅತ್ಯಂತ ಮೇಲ್ಮಟ್ಟದು. ಹಿರಣ್ಯಗರ್ಭಗಿಂತ ಮೇಲಿನ ಲೋಕ ಇಲ್ಲ. ಆಯ್ತು, ಅಲ್ಲಿಂದ ಮುಂದಕ್ಕೆ ಹೋಗೋದಾದ್ರೆ ಬ್ರಹ್ಮಜ್ಞಾನ ಮಾಡ್ಕೊಂಡು ಮುಕ್ತರಾಗಬೇಕೇ ಹೊರತು ಲೋಕದಲ್ಲಿ ಅದಿಲ್ಲ. ಆ ಮೂರ್ಧನ ನಡಿಯಿಂದ ಅವನಿಗೆ ಗತಿಯನ್ನ ಹೋಗುವಿಕೆ ಹೇಳಬೇಕು ಅಂತ ಹೇಳಿ ಅವನಿಗೆ ನಾಡಿ ಖಂಡ ಆರಂಭವಾಗ್ತಾ ಇದೆ. ಅಥ ಯಾ ಏತ ಹೃದಯಸ್ಯ ನಾಡ್ಯ, ಹೃದಯಸ್ಯ ನಾಡ್ಯ ಪಿಂಗಲಸ್ಯ ಅನಿಮ್ನಸ್ತಿಷ್ಠಂತಿ, ಪಿಂಗಲಸ್ಯ ಅನಿಮ್ನಸ್ತಿಷ್ಠಂತಿ ಶುಕ್ಲಸ್ಯ ನೀಲಸ್ಯ ಪೀತಸ್ಯ ಲೋಹಿತಸ್ಯೇತಿ, ಶುಕ್ಲಸ್ಯ ನೀಲಸ್ಯ ಪೀತಸ್ಯ ಲೋಹಿತಸ್ಯೇತಿ ಅಸುವ ಆದಿತ್ಯ ಪಿಂಗಲ, ಅಸುವ ಆದಿತ್ಯ ಪಿಂಗಲ ಏಷ ಶುಕ್ಲ ಏಷ ನೀಲ ಏಷ ಪೀತ ಏಷ ಲೋಹಿತ, ಏಷ ಶುಕ್ಲ ಏಷ ನೀಲ ಏಷ ಪೀತ ಏಷ ಲೋಹಿತ. ಅಥ ಯಾ ಏತ ಹೃದಯಸ್ಯ ನಾಡ್ಯ ಪಿಂಗಲಸ್ಯ ಅನಿಮ್ನಸ್ತಿಷ್ಠಂತಿ ಶುಕ್ಲಸ್ಯ ನೀಲಸ್ಯ ಪೀತಸ್ಯ ಲೋಹಿತಸ್ಯೇತಿ ಅಸೌವ ಆದಿತ್ಯ ಪಿಂಗಲ ಏಷ ಶುಕ್ಲ ಏಷ ನೀಲ ಏಷ ಪೀತ ಏಷ ಲೋಹಿತ. ಅಥ ಅಥ ಯಾ ಯಾಹಯೋ ಯಾಂತನ ಯಾಹ ಏತಾಹ ಹೃದಯಸ್ಯ ನಾಡ್ಯ ನಾಡ್ಯಹ ನಾಡ್ಯಹ ಯಾವಚನ ಪ್ರಥಮ ಏಕವಚನ ಹೆಂಗ ನಾಡಿ ನಾಡಿ ನಾಡ್ಯೋ ನಾಡ್ಯಹ ಪಿಂಗಲಸ್ಯ ಅನಿಮ್ನಃ ತಿಷ್ಠಂತಿ ಶುಕ್ಲಸ್ಯ ನೀಲಸ್ಯ ಪೀತಸ್ಯ ಲೋಹಿತಸ್ಯ ಇತಿ ಅಸೌ ವಾ ಇತಿ ಅಸೌ ಯಾವ ಸಂಧಿ ಲೋಹಿತಸ್ಯ ಇತಿ ಲೋಹಿತಸ್ಯ ಇತಿ ಎಣ್ಣೆ ಲೋಹಿತಸ್ಯ ಲೋಹಿತಸ್ಯ ಎಣ್ಣೆ ಆಗ್ತಾರ ಶ್ಯಾಮ ಬಿಡ ಏನು ಅನ್ಕೊಳ್ತಾನಮ್ಮ ಇವನು ಗುಣಕ ಅಯ್ಯೋ ಏನ್ ಹೇಳಮ್ಮ ಇವನಿಗೆ ಅಮ್ಮ ಇತಿ ಅಸೌ ಇತ್ಯ ಅಸೌ ಇನ್ನು ಯಾವ ಈ ಹೃದಯದಲ್ಲಿ ನಾಡಿಗಳುಂಟು. ಹೃದಯದಲ್ಲಿ ಶತಂಚ ಏಕಾಶ ಹೃದಯಸ್ಯ ನಾಡ್ಯ ಅಂತ ನೂರಾ ಒಂದು ನಾಡಿ ಇದೆ ಅಂತೆ ಹೃದಯದಲ್ಲಿ, ಅದು ಪ್ರಧಾನ ನಾಡಿ. ಅದು ಒಂದೊಂದಕ್ಕೂ ದ್ವಾಸಪ್ತತಿ ದ್ವಾಸಪ್ತತಿ ಪಿಶಾಖಾ ನಾಡಿ ಸಹಸ್ರಾಡಿ ಭವಂತಿ ಆಸು ವ್ಯಾನಶ್ಚಾಡಿ 72 ಕೋಟಿ 72 ಲಕ್ಷದ 10,201 ನಾಡಿ ಇದೆ ಅಂತ ದೇಹದಲ್ಲಿ. ಎಷ್ಟೇಳಿ 72 ಕ್ರೋರ್ಸ್ ಮತ್ತು 72 ಲ್ಯಾಕ್ಸ್ 10,201 ಅಷ್ಟು ನಾಡಿ. ಏನು ಲೆಕ್ಕ ಮಾಡಿ ಶ್ರುತಿ ಲೆಕ್ಕ ಮಾಡಿದೆಪ್ಪ ಇದನ್ನ. ಆ ನಾಡಿಯಲ್ಲಿ 101 ನಾಡಿ ಇದೆಯಲ್ಲ, ಆ ನಾಡಿಯಲ್ಲಿ ಪಿಂಗಲ ಅಂದ್ರೆ ಒಂಥರ ಕೆಂಪು ಹಳದಿ ಮಿಶ್ರವಾಗಿರ್ತಕ್ಕಂಥ ಬಣ್ಣ, ಪಿಂಗಲ ಬಣ್ಣ.
ಹಿಟ್ಟಾಳೆಯಲ್ಲ ಪಿಂಗಲಾನ್ಸ್ ಹೇಳ್ಬೋದು, ಪಿಂಗಲ ಬಣ್ಣ ಅದು ಅಣಿಮ್ಮ ಅಂದ್ರೆ ಸೂಪ ನಾಡಿ ಎಷ್ಟು ಗೊತ್ತಾ, ಕೂದಲನ್ನ ನೂರನೇ ಒಂದು ಭಾಗದಷ್ಟು ನಾಡಿ, ಅದರೊಳಗೆ ಆ ರಸ ಹೋಗ್ಬಿಡ್ತಂತೆ. ನಿಸ ಕೇಶ ಸಹಸ್ರದ ಭಿನ್ನ ಸಾವಿರ ಅಂತೆ, ಕೂದಲೇ ಸೂಕ್ಷ್ಮ ಅದನ್ನು ಸಾವಿರ ಬಿಡಿದ್ರೆ ಅದರೊಳಗೆ ಸ್ಟ್ರಾ ಇದೆ ಅಂತೆ ಅದರೊಳಗೆ. ಅಲ್ಲಿ ಬಿಳುಪಾದ ಪಿಂಗಲ ವರ್ಣದ ಶುಕ್ರ ನೀಲಿಯಾದ ಹಳದಿಯಾದ ಒಂದು ಕೆಂಪಾದ ಈ ರಸಗಳು ತುಂಬಿಕೊಳ್ಳುತ್ತಂತೆ. ಆ ರಸ ತುಂಬಿಕೊಂಡಾಗಲೇನೆ ಇವನಿಗೆ ಕನಸು ಬರುತ್ತೆ ಅಂತ ಇದು ಹೇಳುತ್ತೆ. ಬಿಳುಪಾದಂತಹ ರಸ ತುಂಬಿಕೊಂಡಾಗ ಸಾತ್ವಿಕವಾದ ದೇವಾದಿಗಳನ್ನು ಕಾಣುವಂತಹ ಕನಸು ಕಾಣ್ತಾನಂತೆ. ಕಪ್ಪಾದ ರಸ ತುಂಬಿಕೊಂಡಾಗ ದೇವಾಭೂತ ಪಿಶಾಚಿ ಅದೆಲ್ಲ ಅಟ್ಟಿಸ್ಕೊಂಡ್ಬಂದಂಗೆ ಏನೇನೋ ಕೆಟ್ಟ ಕನಸಾಗತ್ತಂತೆ ಕಳ್ಳರು ಹೊಡೆದಿದ್ದು. ಹಾಗೆ ಇನ್ನು ಹಳದಿ ತುಂಬಿಕೊಂಡ್ರಾಗೆ ಕಾಮಮಯವಾಗಿರ್ತಕ್ಕಂತಹ ಕನಸು, ಹಾಗೆ ಕೆಂಪು ತುಂಬಿಕೊಂಡಾಗ ಕ್ರೋಧಮಯವಾದಂತಹ ಕನಸು. ಹೀಗೆ ಶ್ರುತಿ ಹೇಳಿದೆ ಯಾವ್ಯಾವ ಬಣ್ಣ ಆ ನಾಡಿನ ತುಂಬಿಕೊಳ್ಳುತ್ತೋ ಅಲ್ಲಿ ಸ್ಟ್ರಕ್ ಆಗಿರೋ ಜೀವನಿಗೆ ಅದಿರ್ತಕ್ಕಂತಹ ಇದು ಕಾಣುತ್ತೆ ಅಂತ ಕನಸು. ಇದು ಎಚ್ಚರ ದೃಷ್ಟಿಯಿಂದ ಹೇಳಿದ್ದಿದ್ದು, ನೀವು ಆಯಾ ಮಾಂಡವಿಕ್ಯ ತಗೊಂಡ್ಬರ್ಬೇಡಿ ಇಲ್ಲಿಗೆ, ಮಾಂಡವಿಕ್ಯ ಪಕ್ಕಕ್ಕಿಟ್ಟು ಇವಾಗ ಎಚ್ಚರ ದೃಷ್ಟಿಯಿಂದ ಇಲ್ಲಿಂದ ಸೈಂಟಿಫಿಕ್ ಆಗಿ ಹೇಳ್ಬೇಕು ಅಷ್ಟೇ. ಆ ನಿಜವಾಗಿ ಈ ಬಣ್ಣಗಳು ಹೇಗೆ ಬಂತು ಅಲ್ಲಿಗೆ, ಆ ನಾಡಿಗಳಿಗೆ ಕೆಂಪು ನೀಲಿ ಹಳದಿ ಕಪ್ಪು ಇದೆಲ್ಲ ಬಣ್ಣ ಹೇಗೆ ಬಂದು, ಆದಿತ್ಯದಿಂದ ಬಂದದ್ದು. ಆದಿತ್ಯ ಏಳು ಬಣ್ಣದವನು, ಅವನಿಂದ ಆ ರಶ್ಮಿಗಳ ಮೂಲಕ ಅನ್ನ ತಿಂತೀವಲ್ಲ ಅದು ಆ ಪಿತ್ತರಸ ಏನಾಗುತ್ತೆ, ಆದಿತ್ಯನ ಬೆಳಕಿನಿಂದ ಬರುವಂತಹದ್ದು ಪಿತ್ತರಸ ಅನ್ನದಲ್ಲಿ ಉಂಟಾಗುತ್ತೆ. ಆ ಪಿತ್ತರಸದ ವಿಕಾರದಿಂದ ಆ ಕಾಂಬಿನೇಷನ್ ಆಗಿ ಕೆಂಪು ಬೆಳುಪು ಕಪ್ಪು ಹಳದಿ ನೀಲಿ ಮೈ ಬೇರೆ ಬೇರೆ ಬಣ್ಣ ಆಗ್ತಾ ಹೋಗುತ್ತಂತೆ. ನಮ್ಮ ಆಹಾರದಲ್ಲೇ ಇದೆ, ಆ ಆಹಾರ ನಾವು ತಿಂದ್ಕೊಂಡಿದ್ದೀವಿ ಜಠರಕ್ಕೆ ಹೋದ್ಮೇಲೆ ಲಿವರ್ನಿಂದ ಅದಕ್ಕೊಂದು ರಸ ಬರುತ್ತೆ, ಅದಕ್ಕೆ ಬಿದ್ದಮೇಲೆ ಅದು ಪಚನವಾಗಬೇಕು, ಅದು ಪಚನವಾಗಿದಾಗಿ ಸೂಕ್ಷ್ಮವಾಗಿ ಬೇರಕ್ಕೆ ಬಂದು ಆ ನಾಡಿಗಳೆಲ್ಲ ಸೇರಿಕೊಳ್ಳುತ್ತೆ. ಆವಾಗ ಆ ಆದಿತ್ಯ ರಶ್ಮಿಗಳ ಮೂಲಕವಾಗಿಯೂ ಅದು ರಶ್ಮಿ ಸಂಬಂಧವೂ ಇರುತ್ತಲ್ಲ, ಅದರಲ್ಲೇ ರಶ್ಮಿಗಳ ಸಂಬಂಧ ಇರೋದ್ರಿಂದ ರಶ್ಮಿಗಳಲ್ಲಿ ಏಳು ಬಣ್ಣ ಇರೋದ್ರಿಂದ ಯಾವ ರಸದಲ್ಲಿ ಯಾವ ಬಣ್ಣ ಜಾಸ್ತಿ ಹೀರ್ಕೊಳ್ಳೋ ಶಕ್ತಿ ಇದೆಯೋ ಆ ಬಣ್ಣವಾಗಿ ಸೇರ್ಕೊಳ್ತಾ ಹೋಗುತ್ತೆ. ಯಾವಾಗ ಯಾವ ಬಣ್ಣ ಬರುತ್ತೆ ಹೇಳೋಕ್ಕಾಗಲ್ಲ, ಅದು ಗೊತ್ತಾಗಲ್ಲ. ಒಟ್ಟು ಇಷ್ಟು ಬಣ್ಣದಿಂದ ಕೂಡ್ಕೊಂಡದ್ದಾಗಿ ಇರುತ್ತೆ ಈ ನಾಡಿಗಳು. ನಾಳೆ ಹೃದಯ ನಾಡಿಗಳ ವರ್ಣನೆ ನಾಳೆ ಮಾಡೋಣ, ಭಾಷ್ಯ ನಾಳೆ ಓದೋಣ. 9 ಗಂಟೆ ಆಯಿತು, ನೀವು ಉಪಹಾರಕ್ಕೆ ಆಹಾರ ಅನುಷ್ಠಾನ ಮೇಲೆ ಬದಲಾವಣೆ ಇರುತ್ತೆ, ಅನುಷ್ಠಾನ ಭಾವನೆ ಮೇಲೂ ಮನಸ್ಸಿನ ಭಾವನೆ ಮೈ ಸಂತು ತೇ ಮೈ ಸಂತು.